ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿವಿಧ ವಿಭಾಗಗಳ ನುರಿತ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೇಳಿದ್ದೀರಾ. ಇಲ್ಲಿವರೆಗೂ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಯಾವ ರೀತಿ ಸೀಟ್ ಹಂಚಿಕೆ ಆಗ್ತದೆ, ಯಾವ ರೀತಿ ಆಪ್ಷನ್ ಎಂಟ್ರಿ ಕೊಡಬೇಕು, ಯಾವ ರೀತಿ ಪ್ರವೇಶ ಪತ್ರ ಪಡ್ಕೋಬೇಕು ಅನ್ನೋ ಹಲವಾರು ವಿವರಗಳನ್ನು ಪಡೆದಿದ್ದೀರಾ. ದಯಮಾಡಿ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ನೀವು ಹೇಳಿ ತಿಳ್ಕೋಬೇಕು, ನಿಮ್ಮ ಜೊತೆಯಲ್ಲಿ ಪೋಷಕರು ಕೂಡ ಈ ಮೂಲಕ ತಿಳ್ಕೋಬೇಕು ಅಂತೇಳಿ ನಾನು ತಿಳಿಸ್ತಾ, ಮೊದಲನೇದಾಗಿ ನಾನೀಗ ಮಾಕ್ ಅಲಾಟ್ಮೆಂಟ್ ಅಂತ ಹೇಳ್ತೇನೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದರೆ ನಾವೀಗಾಗಲೇ ನೋಟಿಫಿಕೇಷನ್ನು ಕೊಟ್ಟಿರ್ತೇವೆ, ಬ್ರೋಷರ್ನಲ್ಲಿ ತಿಳಿಸಿದ್ದೇವೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಕನ್ನಡದಲ್ಲಿ ಅಣಕು ಹಂಚಿಕೆ ಅಂತ ಹೇಳಿ ಅಂತ ಹೇಳಿದರೆ, ನೀವು ಕೊಟ್ಟ ಆಪ್ಷನ್ ಆಧಾರದ ಮೇಲೆ ಮತ್ತು ನೀವು ಕೊಟ್ಟಂಥ ಕಾಲೇಜ್ಗಳ ಆಪ್ಷನ್ಗಳ ಆಧಾರವಾಗಿ ಇಟ್ಕೊಂಡು ನಾವು ಒಂದು ಹಂಚಿಕೆಯನ್ನು ಪ್ರಕಟಿಸ್ತೇವೆ. ಅದು ಹಂಚಿಕೆಯಲ್ಲಿ ಏನಿರ್ತದೆ ಅಂತ ಹೇಳಿದರೆ, ನೀವು ಹಾಕಿರ್ತಕ್ಕಂಥ ಆಪ್ಷನ್ಸ್ ಪ್ರಕಾರ ನಿಮಗೆ ಯಾವುದು ಸಿಗಬಹುದು ಪ್ರಾಬಬಲ್ ಅಂತ ಹೇಳ್ತೀವಲ್ಲ, ಅಂಥದ್ದೊಂದು ಹಂಚಿಕೆಯನ್ನು ಹಾಕ್ತೇವೆ. ಅದನ್ನು ನೋಡಿ ನೀವು ಒಂದು ವೇಳೆ ನಿಮಗೆ ಆ ಕಾಲೇಜಿನ ಇಷ್ಟ ಇಲ್ಲದೆ ಇದ್ದರೆ ಮತ್ತೆ ನಾವು ಆ ಕಾಲಾವಕಾಶ ಕೊಟ್ಟಿರ್ತೇವೆ ಎರಡು ದಿನ, ಆಗ ನೀವು ಅದನ್ನು ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಮಾಡ್ಕೊಳ್ದಿದ್ರೆ ಅದೇ ಹಂಚಿಕೆ ಆಗೋ ಸಾಧ್ಯತೆಗಳು ಇರ್ತದೆ. ಅಣುಕು ಹಂಚಿಕೆ ಅಂತ ಹೇಳಿದರೆ ಅದು ಹಂಚಿಕೆನೂ ಆಗಲೂಬೋದು, ಆಗದೇನೂ ಇರ್ಬೋದು. ಆದರೆ ಅದು ಬೇಡ ಅಂದರೆ ಮಾತ್ರ ನೀವು ತಪ್ಪದೆ ಅದನ್ನು ತೆಗೆದುಹಾಕ್ಬೇಕು, ಇಲ್ಲಾಂದರೆ ಅದೇ ಹಂಚಿಕೆ ಆಗೋ ಸಾಧ್ಯತೆ ಇರ್ತದೆ. ಅದು ಅಣುಕು ಹಂಚಿಕೆ ಆದ ನಂತರ ನಿಮ್ಮ ಎರಡು ದಿನದಲ್ಲಿ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಇರ್ತದೆ, ಆ ನಂತರ ನಿಜವಾದ ಹಂಚಿಕೆ ಆಗ್ತದೆ. ಪ್ರಯತ್ನವನ್ನು ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕಾದಂಥ ಭಾಳ ಮುಖ್ಯವಾದಂಥದ್ದು ಇಲ್ಲಿ. ಯಾಕೆಂತ ಹೇಳಿದರೆ ಹಂಚಿಕೆಯನ್ನು ನೋಡಿದ ತಕ್ಷಣ ನೀವು ಚಾಯ್ಸ್ಗಳನ್ನು ಪ್ರಾರಂಭಿಸಬೇಕಾಗ್ತದೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ತಿಳ್ಕೋಬೇಕು, ಹಂಚಿಕೆ ಬೇರೆ ಆಯ್ಕೆ ಬೇರೆ. ಆಪ್ಷನ್ಸ್ ಮತ್ತು ಚಾಯ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಆಪ್ಷನ್ಸ್ ಅಂದರೆ ನೀವು ಯಾವ್ಯಾವ ಕಾಲೇಜ್ಗಳು ಬೇಕು, ಯಾವ್ಯಾವ ಕೋರ್ಸ್ ಬೇಕು ಅನ್ನೋದನ್ನು ಕೊಡ್ತಕ್ಕಂಥದ್ದು. ಹಂಚಿಕೆ ಆದಮೇಲೆ ಚಾಯ್ಸ್ ಇರೋದು ಕೇವಲ 4, ಆಪ್ಷನ್ಸ್ಗಳಂತ ಹೇಳಿದರೆ ಸಾವಿರಾರಿದೆ. ನೀವೆಷ್ಟು ಕಾಲೇಜ್ಗಳಿದೆ, ಎಷ್ಟು ಆಪ್ಷನ್ಸ್ಗಳಿದೆ, ಅದಕ್ಕೆ ಮಿತಿ ಇಲ್ಲ. ನಮ್ಮ ಸಿಸ್ಟಮಲ್ಲಿ ಎಷ್ಟು ಬೇಕು ಅಷ್ಟನ್ನು ನೀವು ತುಂಬಬೇಕು. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೇಳ್ತೇನೆ, ನೀವು ಎಷ್ಟು ಆಪ್ಷನ್ಸನ್ನು ತುಂಬಲಿಕ್ಕೆ ಸಾಧ್ಯ ದಯಮಾಡಿ ಅಷ್ಟು ಎಕ್ಸಾಸ್ಟಿವ್ ಲಿಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಆ ರೀತಿ ನೀವು ತುಂಬಬೇಕು. ಹಂಚಿಕೆ ಆದಮೇಲೆ ನೀವು ಚಾಯ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬ್ರೋಚರ್ನಲ್ಲಿ ಕೊಟ್ಟಿದ್ದೇವೆ ಈಗಾಗಲೇ ಯಾವ ರೀತಿ ಹಂಚಿಕೆ ಆ ಚಾಯ್ಸಸ್ ಇರ್ತದೆ ಅಂಥೇಳಿ. ಮುಖ್ಯವಾಗಿ 4 ಚಾಯ್ಸಸ್ ಇರ್ತದೆ. ಚಾಯ್ಸ್ ನಂಬರ್ 1 ಅಂತ ಹೇಳಿದರೆ, ನಿಮಗೆ ಹಂಚಿಕೆ ಆಗಿರ್ತಕ್ಕಂಥ ಸೀಟು ಪೂರ್ಣವಾಗಿ ಒಪ್ಪಿಗೆ ಇದ್ದರೆ, ನನಗೆ ತುಂಬ ತೃಪ್ತಿ ಇದೆ ಇದು, ನಾನು ಮುಂದಿನ ಹಂಚಿಕೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿದರೆ ಚಾಯ್ಸ್ 1 ಒತ್ತಬೇಕು. ಅಲ್ಲಿ 4 ಚಾಯ್ಸ್ ಇರ್ತದೆ. ಬಹುಶಃ ಈಗ ನಮ್ಮ ಅಧಿಕಾರಿಗಳು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ತೋರಿಸಿರ್ತಾರೆ ಬಟನ್ಗಳು ಹೇಗಿರ್ತದೆ ಅಂತೇಳಿ. ಚಾಯ್ಸ್ 1 ಒತ್ತಿದರೆ ಅದು ನನಗೆ ಪೂರ್ಣ ತೃಪ್ತಿ ಇದೆ, ನನಗೆ ಮುಂದಿನ ಹಂಚಿಕೆಗೆ ನನಗೆ ಬೇಕಾಗಿಲ್ಲ, ನಾನು ಈ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಇಚ್ಛೆ ಪಡ್ತೇನೆ ಅಂತೇಳಿ ಅರ್ಥ ಆಗ್ತದೆ. ಚಾಯ್ಸ್ 1 ಒತ್ತಿದವ್ರು ಏನು ಮಾಡಬೇಕು, ನಂತರ ನಾವು 4 ಬ್ಯಾಂಕ್ಗಳನ್ನು ಕೊಟ್ಟಿದ್ದೇವೆ ಈ ಸಾರಿ. ಆಕ್ಸಿಸ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದು, ಆಮೇಲೆ ಇಂಡಿಯನ್ ಬ್ಯಾಂಕ್ ಅಂತೇಳಿ 4 ಬ್ಯಾಂಕ್ ಕೊಟ್ಟಿರ್ತೇವೆ. 4 ಬಟನ್ ಇರ್ತದೆ. ನಿಮ್ಮ ಮನೆಗಳಿಗೆ ನಿಮಗೆ ಅನುಕೂಲ ಆಗೋಂಥದ್ದು ಅಥವಾ ನೀವು ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ಯಾವ ಕಮರ್ಷಿಯಲ್ ಬ್ಯಾಂಕಿಗೆ ನಿಮ್ಗೆ ಹೆಚ್ಚು ಫೆಮಿಲಿಯರ್ ಇದೆಯೋ ಆ ಬ್ಯಾಂಕಿನ ಬಟನ್ ಒತ್ತಿದರೆ ಒಂದು ಚಲನ್ ಬರ್ತದೆ. ಚಲನ್ನಲ್ಲಿ ಪ್ರೀ ಪ್ರಿಂಟೆಡ್ ಚಲನ್ ಇರ್ತದೆ, ಅದರಲ್ಲಿ ನೀವೇನು ಬರೆಯೋ ಅಗತ್ಯ ಇಲ್ಲ. ಅದರಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಇರ್ತದೆ, ನಿಮ್ಮ ಕಟ್ಟಬೇಕಾದ ಹಣ ಇರ್ತದೆ, ಯಾವ ಕೋರ್ಸ್ ಅಂತ ಇರ್ತದೆ. ನೀವು ಕೇವಲ ಸಹಿ ಮಾಡಿ, ಬ್ರ್ಯಾಂಚಸ್ಗಳು ದೇಶಾದ್ಯಂತ ಇದ್ದಾವೆಲ್ಲ, ನೀವು ಯಾವುದೇ ಬ್ರ್ಯಾಂಚಿಗೆ ಆ ಬ್ಯಾಂಕಿನ ಬ್ರ್ಯಾಂಚ್ಗೆ ಹೋಗಬೇಕು. ಸ್ಟೇಟ್ ಬ್ಯಾಂಕ್ ಒತ್ತಿಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ಗೋದ್ರೆ ಆಗೋದಿಲ್ಲ, ಆಕ್ಸಿಸ್ ಬ್ಯಾಂಕ್ ಒತ್ತಿ ನೀವು SBMಗೆ ಹೋದ್ರೆ ಆಗೋದಿಲ್ಲ. ಆದ್ದರಿಂದ ಯಾವ ಬ್ಯಾಂಕಿಗೆ ಒತ್ತುತ್ತೀರಾ ಆ ಬ್ಯಾಂಕಿನ ಯಾವುದೇ ಬ್ರ್ಯಾಂಚ್ಗೆ ಹೋಗಿ ಹಣ ಪಾವತಿ ಮಾಡಿ, ಚಲನ ಜೊತೆಗೆ ಅಲ್ಲಿ ನಮೂದಿಸಿದಂಥ ಹಣವನ್ನು ಪಾವತಿ ಮಾಡಬೇಕು. ಅದು ಕ್ಯಾಶ್ ರೂಪದಲ್ಲೇ ಇರಬೇಕು. ಪಾವತಿ ಮಾಡಿದ ತಕ್ಷಣ ಬ್ಯಾಂಕ್ನವರು ಆ ಚಲನ ಮೇಲೆ ಸೀಲ್ ಹಾಕಿ ಕೊಡ್ತಾರೆ. ಆ ಚಲನ ತೆಗೆದುಕೊಂಡು ನೀವು ನಂತರ 1 ಗಂಟೆ ಬಿಟ್ಟು, ಯಾಕೆಂದರೆ ಅದು ಡಾಟಾ ನಮ್ಮ ಸರ್ವರ್ಗೆ ಫೀಡಾಗಿ ಮತ್ತೆ ಅಡ್ಮಿಷನ್ ಅವರು ಜನರೇಟ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಹೀಗಾಗಿ 1 ಗಂಟೆ ನಂತರ ನೀವು ಯಾವುದೇ ಇದರಲ್ಲಿ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡಿದರೆ ಅದು ಅಡ್ಮಿಷನ್ ಆರ್ಡ್ರ್ ಬರ್ತದೆ. ಅದರಲ್ಲಿ ಪುನಃ ಮತ್ತೆ ಯಾವ ಕ್ಯಾಟಗರಿಲಿ ಹಂಚಿಕೆ ಆಗಿದೆ, ನೀವು ಯಾವ ಕ್ಯಾಟಗರಿನಲ್ಲಿ ಅರ್ಜಿ ಹಾಕಿದ್ದೀರಾ, ಮತ್ತು ಯಾವ ಕೋರ್ಸ್ಗೆ ಹಂಚಿಕೆ ಆಗಿದೆ, ಮತ್ತು ಎಷ್ಟು ಫೀಸು ನೀವು ಕಟ್ಟಿದ್ದೀರಾ, ಅದೆಲ್ಲ ಮಾಹಿತಿ ಬರ್ತದೆ. ಅದರಲ್ಲಿ 2 ಪ್ರತಿ ಬರ್ತದೆ, ಒಂದು ಕಾಲೇಜಿಗೆ ಕೊಡ್ತಕ್ಕಂಥ ಪ್ರತಿ, ಇನ್ನೊಂದು ನಿಮಗೆ 1 ಪ್ರತಿ ಇರ್ತದೆ. ಅದನ್ನು ತೆಗೆದುಕೋಬೇಕು. ಆಮೇಲೆ ಅದರಲ್ಲಿ ಭಾಳ ಮುಖ್ಯವಾಗಿ ನೀವು ಗಮನಿಸಲೇಬೇಕಾದಂತೇಳಿದರೆ, ಒಂದು ಕಡೆಯ ಅಡ್ಮಿಷನ್ ಆಗಬೇಕಾದಂಥ ಕಡೆಯ ದಿನಾಂಕ ಇರ್ತದೆ. ಆ ದಿನಾಂಕದೊಳಗೆ ಕಾಲೇಜ್ಗೆ ಹೋದರೆ ನಿಮ್ಮ ಸೀಟ್ ಅಲ್ಲಿ ಗ್ಯಾರಂಟಿ. ಅದು 1 ದಿನ ಲೇಟ್ ಆದರೂ ಕೂಡ ಅದು ಸಿಸ್ಟಮಲ್ಲಿ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ತದೆ. ಹೀಗಾಗಿ ನೀವು ಆ ಕಾಲೇಜಿನ
ಕಡೆ ದಿನಾಂಕ ನಮೂದಿಸಿರ್ತೀವಲ್ಲ ಆ ದಿನಾಂಕದೊಳಗಾಗಿ ಏನಾದರೂ ಮಾಡಿ ಹೋಗಿ ಸೇರಬೇಕು. ಆಗ ನಿಮ್ಮ ಅಡ್ಮಿಷನ್ಸ್ ಎಲ್ಲ ಪ್ರೋಸೆಸ್ಸು ಕಂಪ್ಲೀಟ್ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದಿರ್ತದೆ, ನೀವು ಅಡ್ಮಿಷನ್ ತೊಗೊಂಡ ತಕ್ಷಣ ಕಾಲೇಜಿನವ್ರಿಗೂ ಒಂದು URL ಕೊಟ್ಟಿರ್ತವೆ ಮತ್ತು ವಿದ್ಯಾರ್ಥಿಗಳಿಗೂ ಕೊಟ್ಟಿರ್ತವೆ. ಅದ್ರ ಮೂಲಕ ನಮಗೆ ಮಾಹಿತಿ ಕೊಟ್ಟರೆ ನಿಮ್ಮ ಅಡ್ಮಿಷನ್ನು 100% ಅಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಇದು ಒಂದನೇ ಚಾಯ್ಸ್ ಕೊಟ್ಟವ್ರಿಗೆ. ಎರಡನೇ ಚಾಯ್ಸ್ ಏನಾದರೂ ಕೊಡ್ತೀವಿ ಅಂತಂದರೆ, ಎರಡನೇ ಚಾಯ್ಸ್ ಅಂದರೆ ಏನು ಅಂತ ಹೇಳಿದರೆ, ನನಗೆ ಸೀಟ್ ಹಂಚಿಕೆ ಆಗಿರೋದು ಇಷ್ಟ ಇದೆ, ಆದರೆ ಮುಂದಿನ ಹಂತದಲ್ಲಿ ಇನ್ನೂ ಒಳ್ಳೇದು ಸಿಕ್ಕಿದರೆ ನಾನು ಇದನ್ನು ಬಿಡಲಿಕ್ಕೆ ತಯಾರಿದ್ದೀನಿ ಅಂತೇಳಿ, ಅದು ಎರಡನೇ ಚಾಯ್ಸ್. ಆಗ ಏನಾಗ್ತದೆ ಅಂತ ಹೇಳಿದರೆ, ಎರಡನೇ ರೌಂಡ್ಗೆ ಹೋದಾಗ, ನೀವು ಮುಂದಿನ ರೌಂಡ್ಗೆ ಹೋದಾಗ ಹಂಚಿಕೆಗೆ ಎರಡು ಅಡ್ವಾಂಟೇಜ್ ನಿಮಗೆ. ಒಂದು, ಮುಂದಿನ ರೌಂಡ್ನಲ್ಲಿ ಇದಕ್ಕಿಂತ ಉತ್ತಮವಾದಾಗ್ಬೋದು, ಆಗದೆ ಹೋದರೆ ಇದಂತೂ ನಿಮ್ಮ ಹತ್ರ ಇದು ಉಳ್ಕೊಂಡೇ ಇರ್ತದೆ. ಹೀಗಾಗಿ ಎರಡನೇ ಚಾಯ್ಸನ್ನು ನೀವು ಕೊಟ್ಟರೆ ನೀವು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಆದರೆ ಇಲ್ಲಿ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಎರಡನೇ ಚಾಯ್ಸ್ ಕೊಟ್ಟಂಥ ವಿದ್ಯಾರ್ಥಿಗಳು ಯಾವುದೇ ಫೀಸ್ ಕಟ್ಟೋ ಅಗತ್ಯ ಇಲ್ಲ, ಅದೊಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನೀವು ಚಾಯ್ಸ್ ಎರಡು ಕೊಡಬೇಕು ಮತ್ತು ಮುಂದಿನ ಸುತ್ತಿನ ಹಂಚಿಕೆವರೆಗೂ ನೀವು ಕಾಯಬೇಕಾಗ್ತದೆ. ಮುಂದಿನ ಸುತ್ತಿನಲ್ಲಿ ನಿಮಗೇನಾದರೂ ಸುಧಾರಣೆ ಆದರೆ, ಅಂದರೆ ಇದಕ್ಕಿಂತ ಒಳ್ಳೆಯದು ಸಿಕ್ಕಿದರೆ, ನೀವು ಆವಾಗ ಮತ್ತೆ 4 ಚಾಯ್ಸ್ ಕೊಡ್ಬೋದು, 1, 2, 3, 4. ನಿಮಗೆ ಹಂಚಿಕೆ ಆಗಲಿಲ್ಲ, ಇಂಪ್ರೂವ್ ಆಗಲಿಲ್ಲ ಅಂತ ಹೇಳಿದರೆ, ನಿಮಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆ ಆಗಿದ್ದೇನೆ ಖಾತ್ರಿ ಆಗ್ತದೆ, ಅದನ್ನು ತೊಗೊಳ್ಳೇಬೇಕಾಗ್ತದೆ, ಮತ್ತೆ ಆಪ್ಷನ್ ಇರೋದಿಲ್ಲ. ಜೊತೆಗೆ ನೀವು ಅದನ್ನು ತೊಗೊಂಡ್ಮೇಲೆ ನಾನಾಗಲೇ ಹೇಳಿದಾಗೆ ಮತ್ತೆ ನೀವು ಬ್ಯಾಂಕ್ ಚಾಲನ ಡೌನ್ಲೋಡ್ ಮಾಡ್ಕೋಬೇಕು, ಬ್ಯಾಂಕಿಗೆ ಹೋಗಬೇಕು, ಹಣ ಕಟ್ಟಬೇಕು, ಆಮೇಲೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರವೇಶ ಪತ್ರ ತೆಗೆದುಕೊಂಡು ಕಾಲೇಜುಗಳಿಗೆ, ನಿಮಗೆ ಹಂಚಿಕೆ ಆದ ಕಾಲೇಜುಗಳಿಗೆ ಹೋಗಿ ನಿಗದಿತ ದಿನಾಂಕದೊಳಗಾಗಿ ನೀವು ಅಲ್ಲಿ ಪ್ರವೇಶವನ್ನು, ಮೂಲ ದಾಖಲೆಗಳನ್ನು ಕೊಟ್ಟು ಅಲ್ಲಿ ಪ್ರವೇಶವನ್ನು ಪಡೀಬೇಕು. ಇದು ಭಾಳ ಮುಖ್ಯವಾದಂಥದ್ದು. ಮೂರನೇ ಚಾಯ್ಸ್, ಚಾಯ್ಸ್ ನಂಬರ್ 3 ಅಂತ ಏನು ಹೇಳ್ತೇವೆ, ಇದು ಭಾಳ ಮುಖ್ಯವಾದಂಥದ್ದು. ಚಾಯ್ಸ್ ನಂಬರ್ 3 ಅಂತ ಹೇಳಿದರೆ, ನಿಮಗೆ ಹಂಚಿಕೆ ಈಗ ಹಂಚಿಕೆ ಆಗಿರ್ತಕ್ಕಂಥ ಸೀಟು ಬೇಡವೇ ಬೇಡ ನನಗೆ, ನನಗೆ ಮುಂದಿನ ಹಂತದಲ್ಲಿ ನನಗೆ ಒಳ್ಳೇದು ಸಿಕ್ಕಿದರೆ ಹೋಗ್ತೇನೆ ಅಂತೇಳಿ. ಆಗ ನಾನು ಏನು ಮಾಡಬೇಕು ಅಂತ ಹೇಳಿದರೆ, ಮೂರನೇ ಚಾಯ್ಸ್ ಕೊಟ್ಟರೆ ನೀವು ಮುಂದಿನ ಹಂತದ ಹಂಚಿಕೆವರೆಗೂ ಕಾಯಬೇಕಾಗ್ತದೆ. ಆಮೇಲೆ 4ನೇ ಚಾಯ್ಸ್ ಕೊಟ್ಟರೆ, ಚಾಯ್ಸ್ ನಂಬರ್ 4 ಅಂತ ಹೇಳಿದರೆ, ನಿಮಗೆ ಈಗ ಹಂಚಿಕೆ ಆಗಿರೋದಲ್ಲ, ಇನ್ಯಾವತ್ತೂ ಸೀಟ್ ಅಂದರೆ ಈ ವರ್ಷದ ಮಟ್ಟಿಗೆ ಸೀಟ್ ಬೇಡ ಅಂತ ಹೇಳಿ, ನನಗೆ ಬೇರೆ ಕಾಮಡಿಕೆನಲ್ಲೋ ಬೇರೆ ಎಲ್ಲೋ ಆಗಿದೆ ಅಥವಾ ಇನ್ನೇನೋ ಕಾರಣದಿಂದ ನನಗೆ ಈ ವರ್ಷ ಸೀಟಿಗೆ ಹೋಗಲಿಕ್ಕೆ ಆಸಕ್ತಿ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಬರ್ತದೆ, ಈ 4 ಚಾಯ್ಸ್ಗಳನ್ನು ತುಂಬ ಗಂಭೀರವಾಗಿ ಅರ್ಥ ಮಾಡಿಕೊಂಡು ಮಾಡಬೇಕು. ಸುಮ್ಮನೆ ಇದನ್ನು ದಯಮಾಡಿ ನಾನು ವಿದ್ಯಾರ್ಥಿಗಳಲ್ಲಿ, ಪೋಷಕರು ಇನ್ನೊಂದು ಸಾರಿ ಕೇಳ್ಕೊಳ್ತೇನೆ, ನಮ್ಮ ಸಿಸ್ಟಮ್ ಜೊತೆ ಆಟ ಆಡಬೇಡಿ. ನಮ್ಮ ಕಂಪ್ಯೂಟರ್ ಸಾಫ್ಟ್ವೇರ್ ಜೊತೆ ನೀವು ಸುಮ್ಮನೆ ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗೋದಾಗಲಿ, ನಿಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗೋದಾಗಲಿ ದಯಮಾಡಿ ಮಾಡಬೇಡಿ. ಅವೆಂದು ಆಟದ ಸಾಮಾನುಗಳಲ್ಲ. ಸುಮ್ಮನೆ ಒಂದು ಸ್ಮೂತಾಗಿ ನೀವು ಬಟನ್ ಪ್ರೆಸ್ ಮಾಡಿದ್ರು ಕೂಡ ಅದು ಇನ್ನೊಂದು ರಿಸಲ್ಟ್ ಕೊಡ್ತದೆ. ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ, ಈ 4 ಚಾಯ್ಸ್ಗಳು ಎಲ್ಲ ಸುತ್ತಿನಲ್ಲೂ ಇರೋದಿಲ್ಲ, ಕೇವಲ ಮೊದಲನೇ ಸುತ್ತು ಎರಡನೇ ಸುತ್ತಿನಲ್ಲಿ ಮಾತ್ರ ಚಾಯ್ಸ್ ಇರ್ತದೆ. ಸುತ್ತು ಕೊನೆಯ ಹಂತಕ್ಕೆ ಬಂದಾಗ ಕೊನೆಯ ಸುತ್ತಿನಲ್ಲಿ ಕೇವಲ ಚಾಯ್ಸ್ ನಂಬರ್ 4, ಚಾಯ್ಸ್ ನಂಬರ್ 1 ಮಾತ್ರ ಇರ್ತದೆ. ಚಾಯ್ಸ್ ನಂಬರ್ 2 ಇರೋದಿಲ್ಲ, ಚಾಯ್ಸ್ ನಂಬರ್ 3 ಇರೋದಿಲ್ಲ. ಆದ್ದರಿಂದ ಕೊನೆಯ ಸುತ್ತಿನವರೆಗೂ ನೀವು ಬಂದು ಕೊನೆಗೆ ಮತ್ತೆ ನಾನು ಚಾಯ್ಸ್ 2 ಕೊಡ್ತೀನಿ ಅಂದರೆ ಆಗೋದಿಲ್ಲ. ಆದ್ದರಿಂದ ನಿಮ್ಮದು 1, 2, 3, 4 ಚಾಯ್ಸಸ್ ಏನು ಹೇಳಿದ್ದೇನೆ ಅದು ಕೇವಲ ಮೊದಲ ಸುತ್ತು ಎರಡನೇ ಸುತ್ತಿನಲ್ಲಿ ಮಾತ್ರ. ಇದು ಚಾಯ್ಸ್ ಬಗ್ಗೆ ಬಹುಶಃ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಇನ್ನು ಮುಂದೆ ನಾನು ಈಗಾಗಲೇ ಚಲನ್ ಡೌನ್ಲೋಡ್ ಹೇಗೆ ಮಾಡೋದು ಅಂತ ಕೂಡ ಹೇಳಿದ್ದೇನೆ. ಆಮೇಲೆ ಅಡ್ಮಿಷನ್ ಆರ್ಡರ್ ತೆಗೆದುಕೊಳ್ಳೋದು ಕೂಡ ಹೇಳಿದ್ದೇನೆ. ಕಾಲೇಜ್ಗಳಿಗೆ ಹೋಗಿ ನೀವು ರಿಪೋರ್ಟ್ ಹೇಗೆ ಮಾಡಬೇಕು ಅಂತಲೂ ಹೇಳಿದ್ದೇನೆ. ಇನ್ನೊಂದು ಭಾಳ ಮುಖ್ಯವಾದಂಥದ್ದು, ನೀವೆಲ್ಲ ವಿದ್ಯಾರ್ಥಿಗಳು ತಿಳ್ಕೋಬೇಕು ಅಂತ ಹೇಳಿದರೆ, ಫೀ ಸ್ಟ್ರಕ್ಚರ್ ಬಗ್ಗೆ ನೀವೆಲ್ಲ ವೆಬ್ಸೈಟ್ ನೋಡೋ ಅಭ್ಯಾಸ ಇಟ್ಕೋಬೇಕು. ಪ್ರತಿದಿನ KEA ವೆಬ್ಸೈಟನ್ನು ನೋಡಬೇಕಾಗ್ತದೆ. ಆದರೆ ಯಾಕೆಂದರೆ ನಾವು ದಿನನಿತ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮೆಸೇಜ್ ಕಳ್ಸೋಕ್ಕೂ ಆಗೋದಿಲ್ಲ, ನಾವು ಪತ್ರಿಕೆಗಳಲ್ಲಿ ಹಾಕ್ಲಿಕ್ಕೂ ಆಗೋದಿಲ್ಲ. ನಮ್ಮ ಏನೇ ಸುದ್ದಿ ವಿದ್ಯಾರ್ಥಿಗಳಿಗೆ ತಲುಪಿಸ್ಬೇಕು, ಪೋಷಕರಿಗೆ ನೀಡಬೇಕು ಅಂತ ಇದ್ದರೆ ವೆಬ್ಸೈಟ್ನಲ್ಲಿ ಹಾಕ್ತಿರ್ತೀವಿ. ನೀವು ದಯಮಾಡಿ ಡೈಲಿ 2 ಸಾರಿ ವೆಬ್ಸೈಟ್ ನೋಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಕಳೆದ ವರ್ಷ ಯಾವ್ಯಾವ ಕೋರ್ಸ್ನಲ್ಲಿ ಯಾವ್ಯಾವ ಸೀಟ್ಗಳಿತ್ತು, ಎಷ್ಟೆಷ್ಟು ಸೀಟ್ ಇತ್ತು ಅಂತ ಕೊಟ್ಟಿದ್ದೇವೆ, ಅದು ಒಂದು ಅಂದಾಜು. ಹೆಚ್ಚು ಕಡಿಮೆ ಈ ವರ್ಷನೂ ಅಷ್ಟೇ, ಪ್ಲಸ್ ಆರ್ ಮೈನಸ್ ಸ್ವಲ್ಪ ಇರ್ತದೆ. ಹೀಗಾಗಿ ನೀವು ನಮ್ಮ ಸೀಟ್ ಮ್ಯಾಟ್ರಿಕ್ಸ್ ಕಾಯಬಾರ್ದು. ನೀವು ಈಗಲೇ ವರ್ಕೌಟ್ ಮಾಡಿಕೊಂಡು ಬ್ರೋಷರ್ನ ಆಧಾರದ ಮೇಲೆ ಎಷ್ಟು ಸೀಟ್ಸ್ ಲಭ್ಯ ಆಗ್ತದೆ, ನನಗೆ ಬೇಕಾದ ಕಾಲೇಜಿನಲ್ಲಿ ನನಗೆ ಬೇಕಾದ ಕೋರ್ಸ್ ಇದೆಯಾ, ಎಷ್ಟು ಸೀಟ್ ಇದ್ದಾವೆ, ಆಮೇಲೆ ನನ್ನ ಕ್ಯಾಟಗರಿಗೆ, ನನ್ನ ಪ್ರವರ್ಗಕ್ಕೆ ಅಲ್ಲಿ ಏನಾದ್ರು ಸಿಕ್ಕೋ ಚಾನ್ಸಸ್ ಇದೆಯಾ, ನನ್ನ ರ್ಯಾಂಕಿಗೆ ಸಿಕ್ಕೋ ಚಾನ್ಸಸ್ ಇದೆಯಾ ಅಂತ ಗಮನಿಸಬೇಕು. ನಮ್ಮ ಸೀಟ್ ವೆಬ್ನಲ್ಲಿ ಕಳೆದ ವರ್ಷ ಹಂಚಿಕೆಯಾದಂಥ ಪ್ರತಿಯೊಂದು ಕೋರ್ಸನ್ನು, ಪ್ರತಿಯೊಂದು ಕಾಲೇಜಿನ, ಪ್ರತಿಯೊಂದು ಕ್ಯಾಟಗರಿಯ ಕಟ್ ಆಫ್ ಲೈನ್ ಕೊಟ್ಟಿದ್ದೇವೆ. ಇದನ್ನು ನೋಡ್ಕೋಬೇಕು. ಅದು ನೋಡೋದ್ರಿಂದ ನಿನ್ನ ರ್ಯಾಂಕಿಗೂ ಅದಕ್ಕೂ ಎಷ್ಟು ಹತ್ರ ಇದೆ, ನೀವು ಸಿಗೋ ಚಾನ್ಸಸ್ ಇದೆಯಾ ಅಂತ ನೋಡ್ಕೋಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ನಾನು ಈ ಮೂಲಕ ಮನವಿ ಮಾಡಿಕೊಡ್ತೇನೆ, ಪೋಷಕರಿಗೆ ಏನಂತ ಹೇಳಿದರೆ, ರ್ಯಾಂಕು ತುಂಬ ಕಡಿಮೆ ಇದೆ, ನನಗೆ ಸಿಕ್ಕೋದಿಲ್ಲ ಅನ್ನೋದು ದಯಮಾಡಿ ನಿರುತ್ಸಾಹ ಆಗಬೇಡಿ.
ಯಾಕೆ ಅಂತ ಹೇಳಿದರೆ ನನಗೆ ಈ ರ್ಯಾಂಕ್ ಪ್ರಕಾರ ಮೆಡಿಕಲ್ ನನಗೆ 5,000 ರ್ಯಾಂಕ್ ಬಂದಿದೆ, ಕಳೆದ ವರ್ಷ 3,000 ಮೆಡಿಕಲ್ ಸಿಕ್ಕಿದೆ, ನನಗೆ ಈ ವರ್ಷ ಸಿಕ್ಕೋ ಚಾನ್ಸ್ ಇಲ್ಲ ಅಂತೇಳಿ ಮೆಡಿಕಲ್ ಕೊಡದೇ ಇರಬೇಡಿ. ದಯಮಾಡಿ ಎಲ್ಲ ಕೋರ್ಸ್ನು ಕೊಡಿ. ನೀವು ಬರೀ ಮೆಡಿಕಲ್ ಬಿಟ್ಬಿಟ್ಟು ನಿನಗೆ ಬೇಕಾದ 4 ಇಂಜಿನಿಯರ್ ಕೊಟ್ಟರೆ ಬರೀ 4 ಒಳ್ಳೇದು ಕೊಡ್ತದೆ ಅಂತ ತಿಳ್ಕೊಬೇಡಿ. ರಾಜ್ಯದಲ್ಲಿ 157,000 ಮಕ್ಕಳಲ್ಲಿ ಇನ್ಯಾರಿಗೂ ನಿಮಗಿಂತ ನಿಮ್ಮದೇ ಕ್ಯಾಟಗರಿಯಿಂದ ಜಾಸ್ತಿ ರ್ಯಾಂಕ್ ಇರ್ಬೋದು, 0.001% ಜಾಸ್ತಿ ಇದ್ದರೂ ಕೂಡ ಅವನ ಆಪ್ಷನ್ಗೆ ಹೋಗ್ತದೆ ಹೊರತಾಗಿ ನಿಮಗೆ ಸಿಗೋದಿಲ್ಲ. ಆ ಕಾರಣದಿಂದ ದಯಮಾಡಿ ನೀವು ಆಪ್ಷನ್ಸ್ ಕೊಡಬೇಕಾದ್ರೆ ಎಲ್ಲ ಕಾಲೇಜ್ಗಳು ನಿಮ್ಗೆ ಯಾವ್ಯಾವ್ದು ಹೋಗ್ಲಿಕ್ಕೆ ಇಷ್ಟ ಇದೆ. ನನಗೆ ಉದಾಹರಣೆಗೆ ಮೆಡಿಕಲ್ನಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅದು ಸಿಕ್ಕಿದ್ರೆ ನನಗೆ ಜೀವನದಲ್ಲಿ ಇನ್ಯಾವುದು ಕೋರ್ಸ್ ಬೇಡ ಅನ್ನೋ ಇದ್ದರೆ ಅದರಿಂದ ಶುರು ಮಾಡಿಕೊಡಿ. ಇಂಜಿನಿಯರಿಂಗೇ ಹೋಗಬೇಕು ನಾನು ಮೆಡಿಕಲ್ ಬೇಡ ಬೇಡ ಅಂತ ಹೇಳಿದರೆ ನೀವು ಇಂಜಿನಿಯರಿಂಗ್ನಲ್ಲಿ ಕೊಟ್ಕೊಂಡೋಗಿ. ಇಂಜಿನಿಯರಿಂಗು ಮೆಡಿಕಲ್ ಎಲ್ಲ ಬರೆದಿರೋ PCMU PCB ಎಲ್ಲ ಎಕ್ಸಾಮ್ ಬರೆದಿರೋರು ದಯಮಾಡಿ ಮೆಡಿಕಲ್ ಕೋರ್ಸ್ನಿಂದ ಪ್ರಾರಂಭ ಮಾಡಿ. ನಿಮ್ಗೆ ಎಷ್ಟು ಕೋರ್ಸ್ಗಳಿದೆ, ಎಷ್ಟು ಆಪ್ಷನ್ಸ್ ಇದೆ ಅದನ್ನು ಕೊಡಬೇಕು. ಅದಕ್ಕೆ ಮೊದಲೇ ಮನೆಯಲ್ಲಿ ವರ್ಕೌಟ್ ಮಾಡಿ ಕೂತ್ಕೋಬೇಕು. ವರ್ಕೌಟ್ ಮಾಡೋ ಮುಂಚೆ ನಿಮ್ಮ ತಂದೆ ತಾಯಿಗಳ ಜೊತೆ, ನಿಮ್ಮ ಹಿಂದಿನ ಯಾವುದಾದ್ರು ಸ್ನೇಹಿತರಿದ್ದರೆ, ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರು ಹಿಂದಿನವ್ರ ಅನುಭವದವರಿದ್ದರೆ ಅವರ ಅನುಭವನ ತಪ್ಪದೇ ಪಡೆ. ನೀವೆಷ್ಟೇ ಬುದ್ಧಿವಂತರಿರಲಿ, ನೀವೆಷ್ಟೇ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೂ ಕೂಡ ಆಪ್ಷನ್ಸ್ ಕೊಡಬೇಕಾದ್ರೆ ತಪ್ಪತೀರಾ? ದಯಮಾಡಿ ಮೊದಲೇ ಎಕ್ಸಸೈಸ್ ಮಾಡ್ಕೊಳ್ಳಿ ಮೆಂಟಲಿ ಪ್ರಿಪೇರ್ ಆಗಿ. ಆಮೇಲೆ ಇನ್ನೊಂದು, ನಮ್ಮ ಆಪ್ಷನ್ ಕೊಡ್ತಕ್ಕಂಥ ಕಾಲಾವಧಿ ತುಂಬ ಕಡಿಮೆ ಇರ್ತದೆ, 2-3 ದಿನ ಇರ್ತದೆ. ಅಷ್ಟು ದಿನದೊಳಗಡೆಗೆ ನೀವು ಆಪ್ಷನ್ಸ್ಗಳು ಕೊಡಬೇಕು. ಆಮೇಲೆ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ನಾನು ಹಳ್ಳಿ ಜನಗಳಿಗೆ ಹೇಳೋದೇನಂತ ಹೇಳಿದರೆ, ನೀವು ನಾಳೆ ಕೊಡೋಣ ಅಂತ ದಯಮಾಡಿ ಮುಂದಕ್ಕೆ ಹೋಗಬೇಡಿ. ನಿಮ್ಮ ಹಳ್ಳಿನಲ್ಲಿ ಯಾವಾಗ ಕರೆಂಟ್ ಹೋಗ್ತದೋ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಕರೆಂಟ್ ಹೋದ್ಮೇಲೆ ಲ್ಯಾಪ್ಟಾಪ್ನಲ್ಲಿ ನನಗೆ ಸಿಗಲಿಲ್ಲ ಸರ್ ನನ್ನ ಆಪ್ರೇಷನ್, ಯಾಕೆ ಅಂತ ಅಂದರೆ 5-10 ನಿಮಿಷ ಮಾಡೋದಲ್ಲ ಅದು, ಆಪ್ಷನ್ ಎಂಟ್ರಿ ಅಂದರೆ ಕನಿಷ್ಠ ನನ್ನ ಅಂದಾಜಿನ ಪ್ರಕಾರ ಒಂದು 4-5 ಗಂಟೆ ಬೇಕು ವೆಲ್ ಎಕ್ಸಸೈಸ್ ಮಾಡಿದರೂ ಕೂಡ. ನೀವು ದಿನ ಮುಂದಕ್ಕೆ ಹಾಕ್ದೆ ಅದನ್ನು ಆಯ್ಕೆಯನ್ನು ಆ ಚಾಯ್ಸ್ ಆಪ್ಷನ್ ಕೊಡೋದನ್ನು ನಿಮ್ಗೆ ಯಾವಾಗ ಆಗ್ತದೆ ತಕ್ಷಣ ಕೊಟ್ಬಿಡ್ಬೇಕು. ಆಮೇಲೆ ಮೊದಲ ಆಪ್ಷನ್ ಕೊಟ್ಟವ್ರಿಗೆ ಮೊದಲೇ ಸಿಗ್ತದೆ ಅನ್ನೋ ಕಲ್ಪನೆ ಬೇಡ. ಯಾರು ಯಾವಾಗ ಕೊಟ್ಟರು ಆ ನಿಗದಿತ ಅವಧಿನಲ್ಲಿ ಒಂದೇ ಸಾರಿ ಹಂಚಿಕೆ ಆಗ್ತಕ್ಕಂಥದ್ದು, ಇದನ್ನು ದಯಮಾಡಿ ತಿಳ್ಕೊಡಿ. ನಾನೀಗ ಹೇಳಬೇಕಾದಂಥ ಮುಖ್ಯ ವಿಷಯ ಅಂತ ಹೇಳಿದರೆ ಫೀ ಸ್ಟ್ರಕ್ಚರ್ನ ನಾವು ಹಾಕಿರ್ತೀವಿ, ಯಾವ್ಯಾವ ಕಾಲೇಜ್ಗೆ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಅಂತ ಹಾಕಿರ್ತೀವಿ ಅದನ್ನು ನೋಡ್ಕೊಳ್ಳಿ. ನಾನು ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸ್ತೇನೆ, SC ST ಕ್ಯಾಟಗರಿ 1 ಮಕ್ಕಳಿಗೆ, ಈ ಮಕ್ಕಳಿಗೆ ಸರ್ಕಾರದ ಆದೇಶದ ಪ್ರಕಾರ ಫೀ ಕನ್ಸೆಷನ್ ಇರ್ತದೆ, ಆದರೆ ಅವರ ವರಮಾನ ಆದಾಯ 2.5 ಲಕ್ಷದ ಒಳಗಿರಬೇಕು ವಾರ್ಷಿಕವಾಗಿ. ಅವರು ಅದಕ್ಕೆ ಸಂಬಂಧಪಟ್ಟ ತಹಶೀಲ್ದಾರಿಂದ ಪಡೆದ ಆದಾಯ ದೃಢೀಕರಣ ಪತ್ರವನ್ನು ಕೊಟ್ಟಿರಲೇಬೇಕು. ಅವ್ರ ಅರ್ಜಿನಲ್ಲಿ ಅವರ ಆದಾಯವನ್ನು ನಮೂದಿಸಿದ ಮಾತ್ರಕ್ಕೆ ನಾವು ಅವ್ರಿಗೆ ಹಂಚಿಕೆ ಮಾಡೋದಿಲ್ಲ. ತಹಶೀಲ್ದಾರ್ ದೃಢೀಕರಣ ಕೊಟ್ಟಿದ್ದರೆ ಮಾತ್ರ ಅದರ ಮೇಲೆ ನಮ್ಮ ಸಿಸ್ಟಮ್ ತಗೊಳ್ತದೆ. ಆದ್ದರಿಂದ ನೀವು 2.5 ಲಕ್ಷ ಆದಾಯ ಒಳಗಿರ್ತಕ್ಕಂಥ SC ST ಕ್ಯಾಟಗರಿ 1 ಮಕ್ಕಳಿಗೆ ಫೀ ಕನ್ಸೆಷನ್ ಸಿಗ್ತದೆ. ನಮ್ಮ ಅಡ್ಮಿಷನ್ ಆರ್ಡ್ರಲ್ಲೇ ಅದು ಬರ್ತದೆ. ಫೀ ಕನ್ಸೆಷನ್ ಅಂದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಸರ್ಕಾರದ ಆದೇಶದ ಪ್ರಕಾರ ಟ್ಯೂಷನ್ ಫೀಸ್ ಮಾತ್ರ ಕನ್ಸೆಷನ್, ಉಳಿದಂಥ ಫೀಸು ನೀವು ಕಟ್ಟಲೇಬೇಕಾಗ್ತದೆ. ಇನ್ನು ಬೇರೆ ಬೇರೆ ಯಾವುದೇ ಫೀಸ್ ಇದ್ದರೂ ಕಟ್ಟಬೇಕಾಗ್ತದೆ SC ST ಕ್ಯಾಟಗರಿ 1ಗೆ. ಆಮೇಲೆ ಇನ್ನು ಉಳಿದಂಥ 2A 2B 3A 3B ಈ ಕ್ಯಾಟಗರಿ ಮಕ್ಕಳಿಗೂ ಫೀ ಕನ್ಸೆಷನ್ ಇದೆ. ಅವರ ಆದಾಯದ ಮಿತಿ 1 ಲಕ್ಷದೊಳಗಿರಬೇಕು. ಆದರೆ ನಾವೇನು ಮಾಡಿದ್ದೇವೆ ಅಂತೇಳಿದರೆ, ನೀವು ಬ್ರೋಚರ್ನಲ್ಲಿ ದಯಮಾಡಿ ಓದ್ಕೊಳ್ಳಿ ಎಲ್ಲರೂ, ಇವರಿಗೆ ನಮ್ಮ ಇದರಲ್ಲಿ ಕನ್ಸೆಷನ್ಸ್ ಕೊಡೋದಿಲ್ಲ. ನೀವು ನೇರವಾಗಿ ಅಡ್ಮಿಷನ್ಸ್ ತೊಗೊಂಡ ನಂತರ ತಕ್ಷಣ ನೀವು ಮಾಡಬೇಕಾದಂತ, ನಾನು ಕಳೆದ ವರ್ಷನೂ ನೋಡಿದ್ದೀನಿ, ವಿದ್ಯಾರ್ಥಿಗಳು ಬಂದು ಹೇಳಿದ್ದಾರೆ, ಹಿಂದುಳಿದ ವರ್ಗದ ಇಲಾಖೆಯವರು ಆನ್ಲೈನಲ್ಲಿ ಅಪ್ಲಿಕೇಶನ್ಸ್ ತೊಗೊಳ್ತಾರೆ. ಆದ್ದರಿಂದ ನೀವು ಅಡ್ಮಿಷನ್ ತೊಗೊಂಡ ತಕ್ಷಣ ನೀವು ಮಾಡಬೇಕಾದ ಮೊದಲನೇ ಕೆಲಸ ಅಂತ ಹೇಳಿದರೆ, ಬ್ಯಾಕ್ವರ್ಡ್ ಕ್ಲಾಸ್ನವರೆಲ್ಲರೂ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಿಂದ ನಿಮ್ಮ ಕಾಲೇಜ್ ಮೂಲಕ ಅರ್ಜಿಗಳು ಹೋಗಬೇಕು. ಅದಕ್ಕೆ ಅರ್ಜಿ ಹಾಕಲಿಕ್ಕೆ ಮರಿಬೇಡಿ. ಅರ್ಜಿ ಹಾಕದಿದ್ದರೆ ನಿಮ್ಮ ಫೀಸ್ ರೀಫಂಡ್ ಆಗೋದಿಲ್ಲ. ಅದೊಂದು ಭಾಳ ಮುಖ್ಯವಾದಂಥದ್ದು. ಆಮೇಲೆ ಇನ್ನೊಂದು, ಮೈನಾರಿಟಿ ಮಕ್ಕಳೇನಾದ್ರು ಇದ್ದರೆ, ಅಂದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ, ಅಂದರೆ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಜೈನ್ಸು, ಬುದ್ಧ್ಸು, ಆಮೇಲೆ ಪಾರ್ಸಿಸು, ಒಟ್ಟು 6 ಕಮ್ಯುನಿಟೀಸ್ಗೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಸಾಲ ಕೊಡ್ತಾರೆ ಫ್ರೀಯಾಗಿ. ಅದಕ್ಕೆ ಈಗಾಗಲೇ ನಮ್ಮ ಹತ್ರ 10 ಕೋಟಿನೂ ಈ ವರ್ಷ ದುಡ್ಡು ಕೊಟ್ಟಿದ್ದಾರೆ. ನಾವು ಇಟ್ಕೊಂಡಿದ್ದೇವೆ, ಯಾವ ವಿದ್ಯಾರ್ಥಿಗಳು ಈ ಕಮಿಟಿನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸೀಟ್ ತೆಗೆದುಕೊಳ್ತಿರೋ ಅವರ ಆದಾಯದ ಮಿತಿ ಈ ಸಾರಿ 4 ಲಕ್ಷ ಮಾಡಿರೋದ್ರಿಂದ 6 ಲಕ್ಷದ ಒಳಗಿದ್ದರೆ ಅಂಥವ್ರಿಗೆ ನಾವು ನಿಮ್ಮಿಂದ ಫೀಸ್ ತೊಗೊಳ್ಳೋದಿಲ್ಲ. ಕಾಲೇಜ್ಗೆ ನೀವು ನೇರವಾಗಿ ಹೋಗಿ ಅಡ್ಮಿಷನ್ ಆಗ್ಬೋದು. ನಮ್ಮ ಅಡ್ಮಿಷನ್ ಪತ್ರದಲ್ಲೂ ಕೂಡ ಅರಿವು ಕಾರ್ಯಕ್ರಮದಲ್ಲಿರೋದ್ರಿಂದ 0 ಅಂತ ಇರ್ತದೆ. ನೀವು ನಿಮ್ಮ ಫೀಸನ್ನು ನಾವೇ ಕಟ್ತೇವೆ. ಆದ್ದರಿಂದ ಈ ಸಮುದಾಯಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿದ್ರೂ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದು ಫೀ ಸ್ಟ್ರಕ್ಚರ್ ಬಗ್ಗೆ ಆಯಿತು. ಆಮೇಲೆ ಭಾಳ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ತಿಳ್ಕೊಳ್ಳೇಬೇಕಾದಂಥದ್ದು, ಪೋಷಕರುಗಳು ಕೂಡ ನಮ್ಮ ಪ್ರಾಧಿಕಾರದ ಬಗ್ಗೆ ತಪ್ಪು ಅಭಿಪ್ರಾಯ ಯಾಕೆ ಬಂದಿದೆ ಅಂತ ಹೇಳಿದರೆ,
ನಮ್ಮ ದುಡ್ಡು ತಗೊಳ್ತಕೊಳ್ತಾರೆ, ರೀಫಂಡ್ ಮಾಡಬೇಕಾದ್ರೆ ಹಿಂಸೆ ಕೊಡ್ತಾರೆ, ಕಷ್ಟ ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ಕಾನೂನು ಪ್ರಕಾರ ಫೋರ್ಫಿಚರ್ ಆಫ್ ಫೀಸ್ ಅಂತ ಒಂದು ಕಾಲಮ್ ಇದೆ, ನಮ್ಮಲ್ಲಿ ನಿಯಮ ಇದೆ. ಆ ನಿಯಮದ ಪ್ರಕಾರ ವಿದ್ಯಾರ್ಥಿಗಳು ಸೀಟ್ ಆಯ್ಕೆ ಮಾಡಿಕೊಂಡ್ರೆ ಕೊನೆಯ ಸುತ್ತಿನವರೆಗೆ ಯಾವಾಗ ಬೇಕಾದರೂ ಸರೆಂಡರ್ ಮಾಡ್ಬೋದು. ಯಾವುದು ಚಾಯ್ಸ್ ಒನ್ ಅಲ್ಲದ್ದು, ಚಾಯ್ಸ್ ಒನ್ ಕೊಟ್ಟರೆ ಮತ್ತೆ ನೀವು ಸರೆಂಡರ್ ಮಾಡೋಕ್ಕೆ ಬರೋದಿಲ್ಲ, ಮತ್ತೆ ಮುಂದಿನ ಸುತ್ತಿಗೂ ನಿಮಗೆ ಹಂಚಿಕೆಗೆ ಅವಕಾಶ ಇರೋದಿಲ್ಲ. ಚಾಯ್ಸ್ ಒನ್ ಅಂದರೆ ನಾನಾಗಲೇ ಹೇಳಿದ್ದೇನೆ, 100% ನನಗೆ ಒಪ್ಪಿಗೆ ಆದ್ದರಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಚಾಯ್ಸ್ ಒನ್ನವ್ರಿಗೆ ನಾನು ಹೇಳ್ತಾ ಇಲ್ಲ, ಈಗ ಉಳಿದಂಥ ವಿದ್ಯಾರ್ಥಿಗಳು ಚಾಯ್ಸ್ ಟು ಚಾಯ್ಸ್ ತ್ರೀ ಇದ್ದವ್ರು, ಫೋರ್ ಅಂತೂ ಇಲ್ಲವೇ ಇಲ್ಲ ಬಿಡಿ, ಅವ್ರು ಹೋಗ್ತಾರೆ. 2 & 3 ಇದ್ದವ್ರು ಏನು ಮಾಡಬೇಕು ಅಂತೇಳಿದರೆ, ಅವ್ರಿಗೆ ಸೀಟ್ ಒಪ್ಪಿಗೆ ಆಗದಿದ್ದರೆ ಅಥವಾ ಅವ್ರು ಸೀಟ್ ತೊಗೊಂಡಿದ್ದಾರೆ ಇನ್ನೇನೋ ಕಾರಣದಿಂದ ಅವ್ರಿಗೆ ಸೀಟ್ ಬೇಕಾಗಿರೋದಿಲ್ಲ, ಅಂಥ ಸಂದರ್ಭದಲ್ಲಿ ದಯಮಾಡಿ ನೀವು ತಕ್ಷಣ ನಮ್ಮ ಪ್ರಾಧಿಕಾರಕ್ಕೆ ಲೆಟ್ರ್ ಹಾಕಬೇಕು, ನನಗೆ ಸೀಟ್ ಬೇಡ ಅಂತೇಳಿ. ಕೊನೆಯ ಸುತ್ತಿನ ಆಪ್ಷನ್ ಎಂಟ್ರಿ ಶುರುವಾಗೋ ಮುಂಚೆ ಕೊಡಬೇಕು, ಇದು ಡೆಡ್ ಲೈನ್. ಆಯ್ಕೆ ಆಪ್ಷನ್ ಎಂಟ್ರಿ ನಾವು ಒಂದು ಡೇಟ್ ಟೈಮ್ ಕೊಟ್ಟಿರ್ತೀವಿ, 10 ಗಂಟೆಯಿಂದ ಶುರುವಾಗ್ತದೆ ಅಂದರೆ ಅಷ್ಟು ಒಳಗಡೆಗೆ ತಂದು ಕೊಟ್ಟರೆ ನಾವು ನಿಮ್ಮ ಸೀಟನ್ನು ಆ ಸುತ್ತಿ ಕೊಡ್ತೀವಿ, ಬೇರೆಯವ್ರು ಯಾರಿಗೂ ಆಯ್ಕೆ ಆಗ್ತದೆ, ಆಗ ನಿಮಗೆ ಫೀಸ್ ಏನೂ ತೊಂದರೆ ಆಗೋದಿಲ್ಲ. ಆದರೆ ಅದಕ್ಕಾಗಿ 5,000 ಕಟ್ ಮಾಡ್ಕೊಳ್ತೀವಿ, ಉಳಿದಂಥ ಫೀಸನ್ನು ಹಿಂದಿರುಗಿಸ್ತೀವಿ. ಒಂದು ವೇಳೆ ನೀವೇನಾದರೂ ಕೊನೆಯ ಸುತ್ತಿನವರೆಗೂ ನೀವೇನಾದರೂ ನಮಗೆ ತಿಳಿಸ್ದೆ ಸುಮ್ಮನೆ ಸೀಟ್ ತೊಗೊಳೋದು, ಹಂಚಿಕೆ ಪಡ್ಕೊಳ್ಳೋದು, ನೀವು ನಮಗೂ ಹೇಳೋದಿಲ್ಲ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಅದು ನಿಮ್ಮ ಪೂರ್ಣ ಫೀಸನ್ನು ರದ್ದುಗೊಳ್ಳಿ, ಫೋರ್ಫಿಚರ್ ಆಫ್ 100% ಆಫ್ ಯುವರ್ ಫೀಸ್. ಆಮೇಲೆ ಪ್ರಾಧಿಕಾರದಲ್ಲಿ ದುಡ್ಡು ಇಟ್ಕೊಂಡ್ರು ಅವರು ದುಡ್ಡು ನಮಗೆ ಕೊಡಲಿಲ್ಲ ಅಂತೇಳಿ ಯಾವುದೇ ರೀತಿ ದೂರು ಬಂದರೂ ನಾವು ಸಹಿಸೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಪೋಷಕರು ಈಗಲೇ ಇದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಇದೆಲ್ಲ ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ. ಈ ಮೂಲಕ ನೀವು ಬರೀ ಇಲ್ಲಿ ಕೇಳಿದ್ದಲ್ಲ, ನಿಮ್ಮ ಪೋಷಕರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನೆಂಟರು ಇಷ್ಟರು ಬಂದು ಬಳಗದ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತೇಳಿ ನಾನು ಹೇಳ್ತೇನೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನೀವೆಲ್ಲ ನಮ್ಮ ಹಂಚಿಕೆ ಯಾವ ರೀತಿ ಆಗ್ತದೆ, ಅಡ್ಮಿಷನ್ಸ್ ಯಾವ ರೀತಿ ತೊಗೋಬೇಕು, ಫೀಸ್ ಹೆಂಗೆ ಕಟ್ಟಬೇಕು ಅಂತ ತಿಳ್ಕೊಂಡಿದ್ದೀರಾ. ಈಗ ಭಾಳ ಮುಖ್ಯವಾಗಿ ಕೆಲವು ವರ್ಗದ ವಿಶೇಷ ವರ್ಗ ಅಂತೇಳಿ ನಮ್ಮ ಸೀಟಿನಲ್ಲಿ ಒಂದು ವರ್ಗ ಇದೆ, ಅದು ಯಾವ್ಯಾವುದು ಅಂತೇಳಿದರೆ ಅಂಗವಿಕಲರು, NCC, ಸ್ಪೋರ್ಟ್ಸು, ಎಕ್ಸ್ ಡಿಫೆನ್ಸು, ಇವ್ರದ್ದೆಲ್ಲ ಸ್ಪೆಷಲ್ ಕ್ಯಾಟಗರಿ ಅಂತ ಇದೆ. ಇವ್ರಿಗೆಲ್ಲ ಏನು ಮಾಡಿ, ಕೆಲವು ವಿದ್ಯಾರ್ಥಿಗಳು ಪೋಷಕರಲ್ಲಿ ಆತಂಕ ಇದೆ ಏನಂತ ಹೇಳಿದರೆ, ನಾವು ವೆರಿಫಿಕೇಷನ್ ಮಾಡಿಸ್ಕೊಂಡು ಹೋಗಿದ್ದೇವೆ, ನಮ್ಗೆ ಹಂಚಿಕೆ ಆಗ್ತದೋ ಇಲ್ವೋ ಅಂತೇಳಿ. ಎಲ್ಲ ವೆರಿಫಿಕೇಷನ್ ಆದವ್ರಿಗೆಲ್ಲ ಹಂಚಿಕೆ ಆಗೋದಿಲ್ಲ. ನಮ್ಮ ವೆಬ್ಸೈಟನ್ನು ನೀವು ನೋಡ್ತಾ ಇರಿ, ಅಂಗವಿಕಲತೆ 40%ಗಿಂತ ಎಬೋ ಇದ್ದವ್ರಿಗೆ ಮಾತ್ರ ಅರ್ಹತೆ ಬರ್ತದೆ, ನಮ್ಮ ಮೆಡಿಕಲ್ ಬೋರ್ಡ್ನವರು ಕೊಟ್ಟ ದೃಢೀಕರಣ ಪತ್ರದ ಆಧಾರದ ಮೇಲೆ. ಅದನ್ನು ನಾವು ವೆಬ್ಸೈಟ್ನಲ್ಲಿ ಹಾಕ್ತೀವಿ ಇಷ್ಟರಲ್ಲೇ, ಅದನ್ನು ವೆಬ್ಸೈಟ್ನಲ್ಲಿ ನೋಡ್ತಾ ಇರಬೇಕು. ಆಮೇಲೆ ಎರಡನೇದಾಗಿ NCC ಹಾಕ್ತೇವೆ, ಸ್ಪೋರ್ಟ್ಸ್ದು ಕೂಡ ಹಾಕ್ತೀವಿ. ಸ್ಪೋರ್ಟ್ಸ್ ಎಲ್ಲ ವಿಭಾಗದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೂ ನಾವು ಅರ್ಹತೆ ಕೊಡೋದಿಲ್ಲ. ನಮ್ಮ CET ರೂಲ್ಸ್ ಪ್ರಕಾರ ಕೆಲವೊಂದು ವಿಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಹತೆ ಸಿಗ್ತದೆ. ಅದರಂತೆ ನಾವು ಯಾರ್ಯಾರಿಗೆ ಎಷ್ಟೇ ಅರ್ಹತೆ ಇದೆ, ಎಷ್ಟು ಪ್ರಿಫ್ರೆನ್ಸ್ ಇದೆ ಅಂತೇಳಿ ನಾವು ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ, ನೋಡ್ಕೊಳ್ಳಿ. ಕೆಲವು ವಿದ್ಯಾರ್ಥಿಗಳು ಪೋಷಕರು ದಾಖಲೆ ಪರಿಶೀಲನೆ ಮಾಡೋಕ್ಕೆ ಬಂದಾಗ ಅವರು ನಮ್ಮ ಚೆಕ್ಲಿಸ್ಟ್ನಲ್ಲಿ ನೋ ಅಂತ ಬರೆದಿರ್ತಾರೆ, ಸ್ಪೆಷಲ್ ಕ್ಯಾಟಗರಿ, ಆದ್ರೂ ಗಾಬರಿ ಬಿಡೋದು ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಆ ಸಿಸ್ಟಮಲ್ಲಿ, ವೆಬ್ಸೈಟ್ನಲ್ಲಿ ಹಾಕಿದ ಮೇಲೆ ನಮ್ಮ ಸಿಸ್ಟಮಲ್ಲಿ ಆಟೋಮ್ಯಾಟಿಕಲಿ ಅದು ಅಪ್ಡೇಟ್ ಆಗ್ತದೆ. ಹೀಗಾಗಿ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇರ್ತದೆ ಅವ್ರಿಗೆ ಹಂಚಿಕೆ ಆಗಬೇಕಾದ್ರೆ, ನಿಮ್ಮ ಯಾವ ಸ್ಪೆಷಲ್ ಕ್ಯಾಟಗರಿನಲ್ಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಅಥವಾ NCC, ಸ್ಪೋರ್ಟ್ಸು, ಡಿಫೆನ್ಸು ಏನೇನಿದೆ ಅದ್ರ ಪ್ರಕಾರನೇ ಹಂಚಿಕೆ ಆಗ್ತದೆ. ಆದ್ದರಿಂದ ಯಾವುದೇ ವಿದ್ಯಾರ್ಥಿಗಳು ಪೋಷಕರು ಆತಂಕ ಪಡೋವಂಥ ಅಗತ್ಯ ಇಲ್ಲ. ಇಲ್ಲಿ ನಾನು ಮತ್ತೊಮ್ಮೆ ಆಗಲೇ ಹೇಳಿದ್ದೇನೆ, ನಾನು ನಮ್ಮ ಸಾಫ್ಟ್ವೇರನ್ನು ನೀವು ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ನಮ್ಮ ಸಿಸ್ಟಮ್ಗಳಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದೇನೆ. ಯಾಕೆ ಅಂತ ಹೇಳಿದರೆ, ಭಾಳಷ್ಟು ವಿದ್ಯಾರ್ಥಿಗಳು ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ, ಒಂದು ರೌಂಡ್ ಆದಾಗ ಹಂಚಿಕೆ ಆಗಿರ್ತದೆ, ಕಾಲೇಜಿಗೆ ಅಡ್ಮಿಷನ್ನು ಕೂಡ ಆಗಿರ್ತಾರೆ. ಆದರೆ ಇನ್ನೊಂದು ಸಾರಿ ಹಂಚಿಕೆ ಆದಾಗ ಸುಮ್ಮನೆ ಒಂದು ಟೆಸ್ಟ್ ಮಾಡೋದು, ಟೆಸ್ಟ್ ಮಾಡಿದರೂ ಕೂಡ ಅದೇನಾಗ್ತದೆ, ನಿಮಗೆ ಅದು ಹಂಚಿಕೆ ಆದರೆ ಆ ಗಳಿಗೆನೆ ನಿಮಗೆ ಹಿಂದೆ ಹಂಚಿಕೆ ಆಗಿದ್ದ ಸೀಟು ರದ್ದಾಗ್ತದೆ, ಆಟೋಮೆಟಿಕಲಿ ರದ್ದಾಗ್ತದೆ, ಮತ್ತು ಯಾರೂ ಅದನ್ನು ಹೇಳೋಗಿಲ್ಲ. ಮತ್ತು ನಿಮಗೇನಾಗ್ತದೆ, ನೀವೇನು ತಿಳ್ಕೊಂಡಿರ್ತೀರಿ, ನಾನು ಸುಮ್ಮನೆ ಓದ್ತಿದ್ದೇನೆ ಹಂಚಿಕೆ ಆಗಿರಲಿಕ್ಕಿಲ್ಲ ಅಂತ ತಿಳ್ಕೊಂಡಿರ್ತೀರ, ಅವ್ರು ನೀವು ನೋಡೋದೇ ಇಲ್ಲ ಹಂಚಿಕೆನ. ಆಗ ಏನು ಮಾಡಿರ್ತದೆ ಅಂದರೆ, ಹಿಂದಿನ ಹಂಚಿಕೆ ರದ್ದಾಗಿರ್ತದೆ, ಈಗಿನ ಹಂಚಿಕೆ ಆದರೂ ಕೂಡ ನೀವು ಅದನ್ನು ನೋಡಿರೋದಿಲ್ಲ, ನೋಡಿದರೂ ಕೂಡ ನಿಮ್ಗೆ ಇಷ್ಟ ಇಲ್ಲ ಅಂತೇಳಿ ಕಾಲೇಜಿಗೆ ಸೇರೋಕ್ಕೆ ಹಿಂದೇಟ್ ಹಾಕಿರ್ತೀರ. ಆಮೇಲೆ ನೀವು ಇಲ್ಲೂ ಸೀಟ್ ಕಳ್ಕೊಳ್ತೀರಾ, ಅಲ್ಲೂ ಸೀಟ್ ಕಳ್ಕೊಳ್ತೀರಾ, ಎಲ್ಲೂ ಸೀಟ್ ಸಿಗೋದಿಲ್ಲ. ಇದನ್ನಾಗ್ಬಿಟ್ಟು ಇದನ್ನು ಹೇಳಲಿಕ್ಕೆ ನಿಮ್ಮ ತಂದೆಯರಿಗೂ ಹೇಳೋದಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರೆ ಅಂತ ಹೇಳಿದರೆ, ಕಾಲೇಜ್ಗೆ ಹೋಗಿ ಮೊದಲನೇ ರೌಂಡಲ್ಲಿ ಹಂಚಿಕೆ ಆದ ಕಾಲೇಜ್ಗೆ ಹೋಗಿ ಸೇರಿಕೊಂಡಿರ್ತಾರೆ, 100 ಮಕ್ಳ ಜೊತೆನಲ್ಲಿ ಇವರು ಹೋಗಿ ಕ್ಲಾಸ್ಗೆ ಹೋಗ್ತಿರ್ತಾರೆ, ಏ ನನಗೇನು ಹೊರಗಡೆ ಕಳಿಸಿಲ್ಲ ಅಂತೇಳಿ ಇಲ್ಲಿ ಅಲೋ ಆಗ್ತಿರ್ತದೆ. ಬಟ್ ಆ್ಯಕ್ಚುಲಿ ಅವ್ರಿಗೆ ಸೆಕೆಂಡ್ ರೌಂಡಲ್ಲಿ ಅವ್ರ ಆಪ್ಷನ್ ಕೊಟ್ಟ ತಕ್ಷಣ ಅದು ಫಸ್ಟ್ ರೌಂಡ್ ಕ್ಯಾನ್ಸಲ್ ಆಗಿರ್ತದೆ.
ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಪೋಷಕರು ನಮ್ಮಲ್ಲಿ ಬಂದು ಹೇಳ್ತಾರೆ, ಸರ್ ನಾವು ಕಾಲೇಜಿಗೆ ಹೋಗ್ತಾನೆ ಇದ್ದೀವಿ, ನೀವು ವೃದ್ಧಾಗಿದೆ ಅಂತ ಹೇಳ್ತೀರಾ ಅಂತೇಳಿ. ಆದರೆ ನಮ್ಮ ಸಿಸ್ಟಮಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ನೀವು ಎಚ್ಚರಿಕೆಯಿಂದ ಚಾಯ್ಸನ್ನು ಕೊಡಬೇಕಾಗ್ತದೆ. ಒಂದು ಸಾರಿ ಹಂಚಿಕೆ ಆದರೆ, ಕಾಲೇಜಿಗೆ ಸೇರಿದರೆ ಮತ್ತೊಮ್ಮೆ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಸೆಕೆಂಡ್ ಚಾಯ್ಸು ಥರ್ಡ್ ಚಾಯ್ಸು ಕೊಟ್ಟವ್ರು ಮಾತ್ರ ಮುಂದಿನ ಸುತ್ತುಗಳಲ್ಲಿ ಪ್ರಯತ್ನ ಪಡಿ. ಒಂದನೇ ಚಾಯ್ಸ್ ಕೊಟ್ಟು ನೀವೇನಾದರೂ ಆಯ್ಕೆ ಮಾಡಿಕೊಂಡು ಪ್ರವೇಶ ಪಡೆದ್ರೆ ಮತ್ತೊಮ್ಮೆ ಬಂದರೆ ನಿಮಗೆ ಆ ಸೀಟು ಹೋಗ್ತದೆ, ಈ ಸೀಟು ಹೋಗ್ತದೆ. ಇದು ಒಂದು ಭಾಳ ಮುಖ್ಯವಾಗಿ ISMH ಅಂದರೆ ಇಂಡಿಯನ್ ಸಿಸ್ಟಮ್ ಆಫ್ ಹೆಲ್ತ್ ಮೆಡಿಸಿನ್, ಆಯುರ್ವೇದ, ಹೋಮಿಯೋಪತಿ, ಈ ಕೋರ್ಸ್ ಮಾಡೋರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂತ ಹೇಳಿದರೆ ನಾವು ಪ್ರತಿ ವರ್ಷಗಳು ನೋಡ್ತಾ ಇದ್ದೀವಿ, ಈ ಕೋರ್ಸ್ಗಳದ್ದು ಸ್ವಲ್ಪ ಸೀಟ್ ಹಂಚಿಕೆ ನಿಧಾನವಾಗಿ ಬರ್ತದೆ, ಎಲ್ಲ ಕೋರ್ಸ್ಗಳು ಮುಗಿದ ಮೇಲೆ ಬರುವಂಥ ಸ್ವಭಾವ ಜಾಸ್ತಿ. ಆಗ ಏನು ಮಾಡ್ತಾರೆ, ಭಾಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರ್ ಹೋಗ್ತಿರ್ತಾರೆ. ನಿಮ್ಮಲ್ಲಿ ಒಂದು ಕೌತುಕ ಇದೆ ಎಲ್ಲರಲ್ಲೂ, ಆಯುರ್ವೇದ ಅಂದರೆ ಡಾಕ್ಟ್ರು, ಹೆಂಗೋ MBBS ಬದಲಾಗಿ ಆಯುರ್ವೇದ ಸಿಕ್ಕಿದ್ರು ನಾನು ಡಾಕ್ಟ್ರ್ ಅಂತ ತಿಳ್ಕೊಬೋದು ಅಂತೇಳಿ ಅದನ್ನು ಕ್ಯೂರಿಯಾಸಿಟಿಗೆ ಒತ್ತುಬಿಡ್ತಾರೆ, ಅದು ಹಂಚಿಕೆ ಆಗಿಬಿಡ್ತದೆ. ಆಗ ಏನಾಗ್ತದೆ, ನಾನು ಆಗಲೇ ಹೇಳಿದಾಗ ಇಂಜಿನಿಯರಿಂಗ್ ಸೀಟು ತಾನೇ ತಾನಾಗಿ ರದ್ದಾಗ್ತದೆ. ಆಮೇಲೆ ನೀವು ಅಯ್ಯೋ ISMH ಹೋಮಿಯೋಪತಿ ಉಪಯೋಗ ಇಲ್ಲ ಅಂತ ಯಾರು ಹೇಳಿದರು ಅಂತೇಳಿ ಅಲ್ಲಿಗೂ ಅಡ್ಮಿಷನ್ ಆಗೋದಿಲ್ಲ. ಇಲ್ಲೂ ಕೂಡ ಇಂಜಿನಿಯರಲ್ಲಿ ನಿಮ್ಗೆ ಅಡ್ಮಿಷನ್ ಆಗಿದ್ದರೂ ಕೂಡ ಆ ಸೀಟ್ ಇರೋದಿಲ್ಲ ನಿಮಗೆ. ನಾವು ಹೀಗಾಗಿ ಏನು ಮಾಡ್ತೀವಿ, ಕಾಲೇಜಿಗೆ ಫೀಸು ಕಳಿಸೋದಿಲ್ಲ. ನೀವು ಭಾಳಷ್ಟು ವಿದ್ಯಾರ್ಥಿಗಳು ಕ್ಲಾಸ್ಗೆ ಹೋಗ್ತಾನೆ ಇರ್ತಾರೆ, ಪರೀಕ್ಷೆ ದಿನ ಅವರು ಕಾಲೇಜ್ನವ್ರು ಹಿಂದಕ್ಕೆ ಕಳಿಸ್ತಾರೆ, ನಿನ್ನ ಸೀಟ್ ಇಲ್ಲ ಹೋಗು ಅಂತೇಳಿ. ಆಗ ಬಂದು ನೀವು ನಮಗೆ ಕೇಳೋದು, ನಮಗೆ ಫೀಸೇ ಹೋಗಿಲ್ವಂತೆ ಕಾಲೇಜ್ಗೆ ಅಂತ ಕೇಳ್ತಾರೆ. ನಾವು ಕಳ್ಸೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಿಮ್ಮ ಸೀಟ್ ಅಲ್ಲಿಲ್ಲ. ಅಲ್ಲಿ ವಾಸ್ತವವಾಗಿ ನೀವು ಆಯುರ್ವೇದ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಹಂಚಿಕೆ ಆಗಿದೆ, ನೀವು ಅದು ನೋಡಿಲ್ಲ ಅಥವಾ ನೋಡಿದರೂ ಕೂಡ ಕಾಲೇಜಿಗೆ ಹೋಗಿಲ್ಲ. ಇದನ್ನು ನೀವು ಅವಾಯ್ಡ್ ಮಾಡಬೇಕು. ಆದ್ದರಿಂದ ಕೊನೆ ಸುತ್ತುಗಳು ಬಂದಷ್ಟು ನಿಮ್ಮ ಚಾಯ್ಸ್ ಏನಿದೆ ಅಥವಾ ಹಂಚಿಕೆಗೆ ಆಗ್ತಕ್ಕಂಥ ಆಪ್ಷನ್ಸ್ ಕೊಡೋದೇನಿದೆ ಅದು ತುಂಬ ಸ್ಟ್ರಿಕ್ಟ್ ಆಗಿರ್ತದೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳ್ತೇನೆ, ನಮ್ಮ ಹಿಂದಿನ ಅಧಿಕಾರಿಗಳು ಹೇಳಿರ್ಬೋದು ಅಂತ ಭಾವಿಸ್ತೇನೆ, ಆದರೂ ಮತ್ತೊಮ್ಮೆ ಹೇಳ್ತೇನೆ, ಆಪ್ಷನ್ ಕೊಡೋದು ಒಮ್ಮೆ ಮಾತ್ರ. ಆಪ್ಷನ್ಸ್ಗಳು ಫಸ್ಟ್ ರೌಂಡಲ್ಲಿ ಮಾತ್ರ ಕೊಡಬೇಕು, ಎಷ್ಟು ಬೇಕಾದರೂ ಕೊಡಿ. ಮತ್ತಿನ್ಯಾವ ಎಷ್ಟು ಸುತ್ತಾದರೂ ಮತ್ತೆ ನಿಮಗೆ ಆಪ್ಷನ್ಸ್ ಕೂಡ ಕೊಡೋದಿಲ್ಲ, ಅವಕಾಶ ಕೊಡೋದಿಲ್ಲ. ಆದರೂ ನಮ್ಮ ನಿಯಮದ ಪ್ರಕಾರ ಹೊಸ ಕಾಲೇಜ್ಗಳು ಸೇರಿದರೆ ಕೊಡ್ತೀವಿ ಅಂತ ಹೇಳ್ತೇವೆ, ಆದರೂ ಹೊಸ ಕಾಲೇಜ್ಗಳು ಸೇರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಹೀಗಾಗಿ ನಿಮ್ಮ ಆಪ್ಷನ್ಸನ್ನು ಎಷ್ಟು, ನನ್ನ ಲೆಕ್ಕದಲ್ಲಿ ಕನಿಷ್ಠ 500 ಕೊಡಬೇಕು ಒಬ್ಬೊಬ್ಬರು ಆಪ್ಷನ್ಸ್, ಎಷ್ಟು 1000 ಕೊಟ್ಟು ತೆಗೆದುಕೊಳ್ತದೆ. ಆದ್ದರಿಂದ ಆಪ್ಷನ್ಸ್ ಒಂದೇ ಸಾರಿ ಕೊಡ್ತಕ್ಕಂಥದ್ದು, ಪ್ರತಿ ರೌಂಡಲ್ಲೂ ಕೂಡ ನೀವು ಆಪ್ಷನ್ಸನ್ನು ಏನು ಮಾಡ್ಬೋದು ಅಂತ ಹೇಳಿದರೆ ತೆಗೆದಾಕ್ಬೋದು, ಪ್ರಿಯಾರಿಟೈಸ್ ಮಾಡ್ಬೋದು. ಅಂದರೆ 1st 5 ಮಾಡ್ಬೋದು, 5th 1 ಮಾಡ್ಬೋದು, 1st 4 ಮಾಡ್ಬೋದು. ನೀವೇನಾದ್ರು ತೆಗೆದಾಕಬೇಕು ಅಂದರೆ ಅದನ್ನು ಕೂಡ ಹೇಳಿರ್ತಾರೆ ನಮ್ಮ ಹಿಂದಿನವರು, ಅದನ್ನು 0 ಅಂತ ಮಾಡಿ ಅದು ಡಿಲೀಟ್ ಆಗ್ತದೆ. ಈ ರೀತಿ ನೀವು ಆಪ್ಷನ್ ಕೊಡಬೇಕಾದ್ರೆ ಒಂದು ಸಾರಿ ಮಾತ್ರ ಇದೆ, ನೆಕ್ಸ್ಟ್ ರೌಂಡ್ಗಳಲ್ಲಿ ಮಾತ್ರ ಚಾಯ್ಸ್ಗಳು ಮಾತ್ರ ಕೊಡ್ಬೋದು. ಆಮೇಲೆ ಆಪ್ಷನನ್ನು ನೀವು ಎಡಿಟ್ ಮಾಡ್ಕೋಬೋದು, ಹಿಂದೆ ಮುಂದೆ ಹಾಕ್ಬೋದು, ಕೆಲವು ತೆಗೆದಾಕ್ಬೋದು, ಸೇರ್ಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮ ಅವಕಾಶ ಏನಿದ್ರೂ ಫಸ್ಟ್ಗೆನೆ ಕೊಡಬೇಕು. ಆಮೇಲೆ ಇನ್ನೊಂದು ಹೇಳ್ತೇನೆ, ನಮ್ಮ ಅಧಿಕಾರಿಗಳು ಹೇಳಿರ್ತಾರೆ ನೀವು ಆಪ್ಷನ್ಸ್ ಕೊಡಬೇಕಾದ್ರೆ ಪ್ರಿಯಾರಿಟೈಸೇಷನ್ ಅಂತ ಹೇಳ್ತೇವೆ. ಅಂದರೆ ನಿಮ್ಗೆ ಅತ್ಯಂತ ಹೆಚ್ಚು ಬೇಕಾಗಿರ್ತಕ್ಕಂಥದ್ದನ್ನು ಮೊದಲು ಹಾಕ್ಕೊಳ್ಳಿ. ಅಂದರೆ ಉದಾಹರಣೆಗೆ ಮೆಡಿಕಲ್ ಕಾಲೇಜ್ ಬೆಂಗಳೂರದು ಅಂತ ಅಂದರೆ ಅದಕ್ಕೆ 100% ಅಂತ ಇಟ್ಕೊಳ್ಳಿ, 100% ಅಂತ ಇಟ್ಕೊಂಡ್ರೆ ಇನ್ನು ಅದು ಬಿಟ್ಟರೆ ಇದು ಅಂದರೆ 99.9%ದು. ಈ ರೀತಿ ಡಿಗ್ರಿ ಆಫ್ ಪ್ರಿಫರೆನ್ಸ್ ಶುಡ್ ಕಮ್ ಡೌನ್. ಅವಾಗ ಏನಾಗ್ತದೆ, ನಮ್ಮ ಸಿಸ್ಟಮು ನಿಮಗೆ ಹೆಚ್ಚು ಇಷ್ಟ ಇರೋದನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಬರ್ತದೆ. ಫಸ್ಟ್ ರೌಂಡಲ್ಲಿ ಎಲ್ಲೋ ಒಂದು ಕಡೆ ನೀವು ಕೇಳಿದ್ದಕ್ಕೆ ಸ್ಟ್ರಕ್ ಆಗಿ, ಉದಾಹರಣೆಗೆ 20th ಪಾಯಿಂಟಿಗೆ ಸ್ಟ್ರಕ್ ಆಗಿದ್ರೆ ಸೆಕೆಂಡ್ ರೌಂಡಲ್ಲಿ 21st ಹೋಗೋದಿಲ್ಲ, 20ರ ಮೇಲಕ್ಕೆ ಹೋಗ್ತದೆ. ಆದ್ದರಿಂದ ನೀವು ಮೊದಲೇ ಆಪ್ಷನ್ಸು ಚೆನ್ನಾಗಿ ಪ್ರಿಯಾರಿಟೈಸೇಷನ್ ಮಾಡಿದರೆ ಮಾತ್ರ ಚೆನ್ನಾದ ಕಾಲೇಜ್ಗಳು ಸಿಗ್ತದೆ. ಕಣ್ಣು ಮುಚ್ಕೊಂಡು ಯಾವ್ಯಾವುದೋ ಬೇಕಾ ಬಿಟ್ಟು ಕೊಟ್ಟರೆ, ಉಪಯೋಗ ಇಲ್ಲದ ಕಾಲೇಜ್ ನೀವು ಮೊದಲೇ ಕೊಟ್ಟಿದ್ದರೆ ಅದು ಯಾರೂ ಕೇಳಿರೋದಿಲ್ಲ, ಇವನ್ಯಾರೋ ಬಕ್ರ ಸಿಕ್ಕಿದ ಅಂತೇಳಿ ಮೊದಲು ಕೊಟ್ಟುಬಿಡ್ತದೆ ಸಿಸ್ಟಮ್. ಆದ್ದರಿಂದ ನೀವು ಡೋಂಟ್ ಟ್ರೈ ಟು ಬಿಕಮ್ ಬಕ್ರ ಆಫ್ ಅವರ್ ಸಾಫ್ಟ್ವೇರ್. ಆದ್ದರಿಂದ ನೀವು ಸಿಸ್ಟಮ್ಯಾಟಿಕ್ ಆಗಿ ಕೊಡಬೇಕು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳೋ ವಿಚಾರ, ದಾಖಲೆಗಳನ್ನು ಹಿಂದೆ ಪಡಿತಕ್ಕಂಥದ್ದು. ಭಾಳಷ್ಟು ವಿದ್ಯಾರ್ಥಿ ಪೋಷಕರು ನಾವು ನೋಡಿದ್ದೇವೆ, ಕಾಲೇಜ್ಗಳಿಗೋ ಸೇರಿಕೊಳ್ತಾರೆ, ಇನ್ನೊಂದು ಕಾಲೇಜ್ಗಳಲ್ಲಿ ಆಪ್ಷನ್ ಕೊಡ್ತಾರೆ, ಹಂಚಿಕೆ ಆದಾಗ ಸರ್ ಆ ಕಾಲೇಜ್ನವರು ನಮಗೆ ದಾಖಲೆ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಹಿಂಸೆ ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಾವು ಅವ್ರ ಮೇಲೆ ಯಾವುದು ಕಾಲೇಜ್ಗಳಿಗೆ ನಿರ್ದೇಶನ ಕೊಡೋಕ್ಕಾಗಲ್ಲ. ವಿ ಕ್ಯಾನ್ ರಿಕ್ವೆಸ್ಟ್ ದಿ ಕಾಲೇಜಸ್ ನಾಟ್ ಟು ಹೆರಾಸ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಟು ಹ್ಯಾಂಡ್ ಓವರ್ ದಿ ಡಾಕ್ಯುಮೆಂಟ್ಸ್ ಆಸ್ ಎಲ್ ಫ್ರೀ ಅಂತ ನಾವು ಹೇಳ್ತೇವೆ ಅಷ್ಟೇ. ಆದರೆ ಪೂರ್ಣವಾಗಿ ಇನ್ನೊಂದು ಸಾರಿ ಒತ್ತಿ ಹೇಳ್ತೇನೆ, ವಿದ್ಯಾರ್ಥಿ ಪೋಷಕರುಗಳಿಗೆ ಒಂದು ಸಾರಿ ಹಂಚಿಕೆ ಆದರೆ, ಚಾಯ್ಸ್ 1 ಕೊಟ್ಟ ಮೇಲೆ, ಕಾಲೇಜಿಗೆ ಸೇರಿದ ಮೇಲೆ ಮತ್ತೆ ನೀವೇನಾದರೂ ಆಪ್ಷನ್ಸ್ ಕೊಟ್ಟು ಆಯ್ಕೆ ಮಾಡಿಕೊಂಡ್ರೆ ಪೂರ್ಣ ಜವಾಬ್ದಾರಿ ನಿಮ್ಮದೇ. ಕಾಲೇಜಿನಲ್ಲಿ ದಾಖಲೆಗಳು ಪಡೆಯೋದ್ರಿಂದ ಹಿಡಿದು ಅವ್ರು ಬೇರೆ ಬೇರೆ ರೀತಿ ತೊಂದರೆಗಳು ಕೊಡ್ತಾರೆ, 4 ವರ್ಷದ ಫೀಸ್ ಕಟ್ಟಿಂತಾರೆ, ಬೇರೆ ಬೇರೆ ಫೀಸ್ ಕಟ್ಟಿಂತಾರೆ,
ತುಂಬ ತೊಂದರೆ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸೀಟ್ ಬಿಟ್ಟೋದ್ರೆ ಮತ್ತೆ ಸೀಟ್ ಅವ್ರಿಗೆ ಸಿಗೋದಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಬೇರೆ ಏನಾದರೂ ಮಾಡ್ಕೊಳ್ಳಿ. ನೀವು ಮಾತ್ರ ಒಂದು ಸಾರಿ ಆಯ್ಕೆ ತೊಗೊಂಡ ಮೇಲೆ ಅಡ್ಮಿಷನ್ ಪಡೆದ ಮೇಲೆ ಮತ್ತೆ ಇನ್ನೊಂದು ಆಯ್ಕೆ ಕೊಡ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ವಹಿಸಿ ಅದಕ್ಕೆ ಮುಂಚೆ ಕಾಲೇಜಿನ ಜೊತೆ ಮಾತಾಡಿಕೊಂಡು ದಾಖಲೆಗಳನ್ನ ಕೊಡ್ತದೆ ಅಂತ ಕನ್ಫರ್ಮ್ ಮಾಡಿಕೊಂಡು. ಯಾಕೆಂದರೆ ನಾನು ಹೇಳ್ತಿರೋದು ನಿಮಗೆ ಅಡ್ಮಿಷನ್ ಟೈಮ್ ತುಂಬ ಶಾರ್ಟ್ ಇರ್ತದೆ. ನೆಕ್ಸ್ಟ್ ರೌಂಡ್ ಹೋದಾಗ ಇಲ್ಲ ಹಂಚಿಕೆ ಆದ ತಕ್ಷಣ ಎರಡು ದಿನದಲ್ಲಿರ್ತದೆ. ನೀವು ಕಾಲೇಜ್ಗೆ ಹೋಗಬೇಕು, ದಾಖಲೆಗಳನ್ನು ತೆಗೆದುಕೋಬೇಕು. ಬೆಂಗಳೂರಿನಲ್ಲಿರ್ತೀರಾ, ಎಲ್ಲ ಗುಲ್ಬರ್ಗ ಕಾಲೇಜಲ್ಲಾಗಿದ್ದು ನೀವು ಹೋಗ್ಲಿಕ್ಕೆ ಒಂದಿನಬೇಕು, ಬರ್ಲಿಕ್ಕೆ ಒಂದಿನಬೇಕು. ಎರಡು ದಿನದಲ್ಲಿ ಅಲ್ಲಿ ಹೋಗಬೇಕು, ಮತ್ತೆ ನೆಕ್ಸ್ಟ್ ಸೇರಬೇಕಾದ್ರೆ ಇನ್ನೊಂದು ಮೈಸೂರಿಗೆ ಹೋಗಿ ಸೇರಬೇಕಾಗ್ತದೆ. ಈ ಥರ ಕರ್ನಾಟಕ ರಾಜ್ಯದ ಎಲ್ಲ ಕಾಲೇಜ್ಗಳಿಗೂ ಹಂಚಿಕೆ ಆಗೋದ್ರಿಂದ ನಿಮ್ಗೆ ಎಲ್ಲಿ ಹಂಚಿಕೆ ಆಗ್ತದೆ ಅಂತ ಗೊತ್ತಿರೋದಿಲ್ಲ. ಈ ಕಾರಣದಿಂದ ನೀವು ಫಸ್ಟ್ ಹಂಚಿಕೆ ಆಗಿ ನೀವು ಚಾಯ್ಸ್ ಕೊಟ್ಟು ಪ್ರವೇಶ ಪಡೆದ ಮೇಲೆ ಎಚ್ಚರಿಕೆಯಿಂದ ಮುಂದುವರಿಬೇಕು ಅಂತೇಳಿ ಮತ್ತೊಮ್ಮೆ ಹೇಳ್ತೇನೆ. ಇಲ್ಲಾಂದರೆ ದಾಖಲೆಗಳು ತೊಗೊಳ್ಳೋದ್ರಲ್ಲಿ ತೊಂದರೆ ಆಗ್ತದೆ. ಅವ್ರು ಇನ್ ಟೈಮಲ್ಲಿ ಕೊಡದೇ ಹೋದರೆ ಅಥವಾ ಅವ್ರು ಕೇಳಿದಷ್ಟು ಫೀಸ್ ನೀವು ಕೊಡದೇ ಹೋದರೆ ಅವ್ರು ದಾಖಲೆ ಕೊಡೋದಿಲ್ಲ, ನೀವು ಆ ಕಾಲೇಜ್ಗೆ ಇನ್ ಟೈಮಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಕೊನೆಗೆ ಈ ಸೀಟು ಇಲ್ಲ ಆ ಸೀಟು ಇಲ್ಲ ಆಗ್ತದೆ. ಇಷ್ಟನ್ನು ನೀವು ಎಚ್ಚರಿಕೆಯಿಂದ ನೋಡ್ಕೋಬೇಕು. ಬಹುಶಃ ನಾವು ವಿದ್ಯಾರ್ಥಿಗಳು ಮತ್ತು ಪೋಷಕರುಗಳಿಗೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಹಂಚಿಕೆ ಆಗ್ತದೆ, ಯಾವ ರೀತಿ ಚಾಯ್ಸ್ಗಳನ್ನ ಎಚ್ಚರಿಕೆಯಿಂದ ಕೊಡಬೇಕು, ಅಂತಿಮವಾಗಿ ಪ್ರವೇಶ ಪಡೆಯುವವರೆಗೂ ಏನೇನು ಎಚ್ಚರಿಕೆ ವಹಿಸಬೇಕು ಅಂತೇಳಿ ಎಲ್ಲ ನಿಮಗೆಲ್ಲ ಮನವರಿಕೆ ಆಗಿದೆ ಅಂತ ತಿಳ್ಕೊಳ್ತೇನೆ. ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನ ಇದ್ರ ಮೇಲೆ ಇರ್ತದೆ. ನೀವು ಸರಿಯಾಗಿ ನೀವು ಎಷ್ಟೇ ಬುದ್ಧಿವಂತರು ಇರ್ಬೋದು, ಬುಕ್ ವರ್ಮ್ ಇರ್ಬೋದು, 99% ಫಿಸಿಕ್ಸು ಮ್ಯಾಥಮೆಟಿಕ್ಸ್ 98 ಇರ್ಬೋದು, ಆದರೆ ಕಾಮನ್ ಸೆನ್ಸ್ ಉಪಯೋಗಿಸ್ತಿದ್ರೆ ಮತ್ತು ನಮ್ಮ ಸಿಸ್ಟಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ರೆ ನಿಮ್ಮ ಇಂಟೆಲಿಜೆನ್ಸು ಬಿಗ್ 0 ಆಗ್ತದೆ, ನಿಮ್ಮ ಭವಿಷ್ಯಕ್ಕೆ ಭಾರಿ ಹೊಡೆತ ಬರ್ತದೆ. ನೀವು ಮೆಡಿಕಲ್ ಆಗಬೇಕು ಅಂತ ಆಸೆ ಇದ್ದು ರ್ಯಾಂಕ್ ಟಾಪ್ ಸಿಗುವಂಥ ಅವಕಾಶ ಇದ್ದರೂ ಕೂಡ ನೀವು ಸರಿಯಾಗಿ ಆಪ್ಷನ್ಸ್ ಕೊಡದೇ ಹೋದರೆ ನಿಮಗೆ ಇಷ್ಟ ಇಲ್ಲದ ಕೋರ್ಸ್ ಸಿಗ್ಬೋದು, ಕಾಲೇಜ್ ಸಿಗ್ಬೋದು. ಆದ್ದರಿಂದ ನೀವು ದಯಮಾಡಿ ನಮ್ಮ ಸಿಸ್ಟಮನ್ನು ಅರ್ಥ ಮಾಡ್ಕೊಳ್ಳಿ. ಬ್ರೋಷರ್ನ ಕೊಟ್ಟಿರೋದನ್ನು ಒಂದು ಸಾರಿ ಅಲ್ಲ 4 ಸಾರಿ ಓದಿ, ನಾವು ಇಷ್ಟು ಓದಿದ್ರು ನಮಗೆ ಒಂದೊಂದ್ಸರಿ ಅನುಮಾನ ಬರ್ತದೆ. ನೀವು ಒಂದು ಸಾರಿ ಇಲ್ಲ 10 ಸಾರಿ ಓದ್ಕೊಳ್ಳಿ, ಆಮೇಲೆ ಸಿಸ್ಟಮ್ಗಳಿದ್ದರೆ ಮನೆಯಲ್ಲೇ ಇದು ಮಾಡಿ. ಇನ್ನೊಂದು ಸಾರಿ ಹೇಳ್ತೇನೆ, ಯಾವುದೇ ವಿದ್ಯಾರ್ಥಿ ಪೋಷಕರು ಸೈಬರ್ ಸೆಂಟ್ರ್ಗಳಿಗೆ ಹೋಗಿ ಎಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ಸರ್, ಅವರು ನಾನು ಚಾಯ್ಸ್ ಒಂದು ಕೊಡೋದು, ಅವ್ರು 4 ಕೊಟ್ಟವ್ರೆ 3 ಕೊಟ್ಟವ್ರೆ ಅಂತ ವಿದ್ಯಾರ್ಥಿಗಳು ಭಾಳ ಜನ ಬರ್ತಾರೆ ನಮ್ಮ ಹತ್ರ. ಪೋಷಕರು ನೀವು ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ನಿಮ್ಮ ಕಣ್ಣು ದೃಷ್ಟಿನಲ್ಲಿ ನೋಡಿಕೊಂಡು ಆಪ್ಷನ್ಸ್ ಕೊಡಿಸ್ಬೇಕೆ ಹೊರತಾಗಿ ನೀವು ಯಾರಿಗೋ ಕೊಟ್ಟು ಬಂದರೆ ಅವರು ನಿಮಗೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ್ದು, ನಮ್ಮ ಅಧಿಕಾರಿಗಳು ಹೇಳಿದಾರೋ ಇಲ್ವೋ, ಸೀಕ್ರೆಟ್ ಕೀಂತ ಒಂದು ಕೊಟ್ಟಿರ್ತೇವೆ, ಅವರು ಬಹುಶಃ ಎಲ್ಲ ಹೇಳಿರ್ತಾರೆ. ಈ ಸೀಕ್ರೆಟ್ ಕೀನ ನೀವು ನಿಮ್ಮ ತಂದೆ ಹೆಚ್ಚು ಅಂದರೆ ಅಷ್ಟೇ, ಇನ್ಯಾರಿಗೂ ಕೊಡ್ಕೊಡ್ದು. ನಿಮ್ಮ ಹಿತಶತ್ರುಗಳಿರ್ತಾರೆ, ನಿಮಗೆ ಸೀಟ್ ನೀವು ರ್ಯಾಂಕ್ ಬಂದಿರ್ತೀರ, ನೀವು ನಿಮಗೆ ಆ ಒಳ್ಳೆ ಕಾಲೇಜ್ ಸೀಟ್ ಸಿಗೋದು ನಿಮ್ಮ ಹತ್ರದವ್ರಿಗೆ ಯಾರಿಗೋ ಬೇಡವಾಗಿರ್ತದೆ. ನೀವೇನಾದರೂ ಆ ಸೀಕ್ರೆಟ್ ಕೀ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಂಡು ನಿಮಗೆ ಇಷ್ಟು ಇಲ್ಲದ ಆಪ್ಷನ್ಸ್ ಕೊಡ್ತಾರೆ, ಹಿಂಗಾಗಿ ಹಂಚಿಕೆ ಆದರೂ ಕೂಡ ನಿಮಗೆ ಉಪಯೋಗ ಆಗೋದಿಲ್ಲ. ಆದ್ದರಿಂದ ಆ ಸೀಕ್ರೆಟ್ ಕೀನ ಜೋಪಾನ ಉಪಯೋಗಿಸ್ಕೊಳ್ಳಿ, ಅದನ್ನು ನೀವು ಒಂದು ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ, ಮರೆತರೂ ಕೂಡ ಅದು ಇರೋ ಹಂಗೆ. ಆಮೇಲೆ ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ಕೊಡಬೇಡಿ, ನೀವು ನಿಮ್ಮ ತಂದೆ ಅಥವಾ ನಿಮ್ಮ ಅಣ್ಣ ಅಥವಾ ಇವರು ಕೊಡಬೇಕು. ಇಷ್ಟನ್ನು ನೀವು ಜೋಪಾನವಾಗಿ ಗಮನಿಸಿದ್ರೆ ಅಂತ ತಿಳ್ಕೊಂಡಿದ್ದೇನೆ. ಇನ್ನು ಮುಂದೆ ವಿದ್ಯಾರ್ಥಿಗಳಿಂದ ಯಾವತ್ತೂ ಕೂಡ ನಮ್ಮ ಸಿಸ್ಟಮು ಸಿಇಟಿಯಿಂದ ಅಳವಡಿಸಿರೋ ಸಾಫ್ಟ್ವೇರು ಇಡೀ ಪ್ರಪಂಚಾದ್ಯಂತ ಹೆಸರುವಾಸಿಯಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ಈ ಟ್ರಾನ್ಸ್ಪರೆನ್ಸಿ ಮತ್ತು ನಮ್ಮ ಇರ್ತಕ್ಕಂಥ ಪರ್ಫೆಕ್ಷನ್ ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿದೆ. ಆದ್ದರಿಂದ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದವರು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದಿನ್ನೂ ಉಪಯೋಗ ಆಗ್ತದೆ, 100ಕ್ಕೆ 100 ಭಾಗ ಸಾರ್ಥಕತೆ ಪಡೀತದೆ ಅಂತೇಳಿ ಭಾವಿಸ್ತೇನೆ. ಆದ್ದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ, ಉಪಯೋಗಿಸ್ಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ.